ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೊರಗಿನ ಯಾವ ಜನರ ಸಂಪರ್ಕವೂ ಇಲ್ಲದೆ ತನ್ನದೇ ಆದ ಸ್ವತಂತ್ರ ಪಾಳ್ಯವೇ ನಮ್ಮ ಈ ಚಂದ್ರಾಪಾಳ್ಯ. ಮುಗ್ಧ ಜನರ ನಡುವೆ ನಡೆಯುವ ಈ ಕಥೆ ಕೇವಲ ಕಾಲ್ಪನಿಕವಲ್ಲ, ಇದೊಂದು ಸತ್ಯ ಘಟನೆ. ಏಕತಾ ಬ್ರಹ್ಮಣ ಉಪಹರತಿ, ಏಕಥೈವ ಯಜಮಾನಸ್ಯ ಆಯುಸ್ತೇಜೋ ದದಾತಿ ಇತಿ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಕರ್ಪೂರ ನಿರಾಜನಂ ಸಮರ್ಪಯಾಮಿ. ಪರಮೇಶ್ವರ, ಈ ಪರೀಕ್ಷೆಯಲ್ಲಿ
ಜಯ ಸಿಗೋ ಹಾಗೆ ಮಾಡಪ್ಪ. ಏನ್ ಲಕ್ಷ್ಮಿ, ಹತ್ತನ್ನೆರಡು ದಿವಸದಿಂದ ಕಾಣ್ಲಿಲ್ವಲ್ಲಮ್ಮ? ಪರೀಕ್ಷೆ ಇತ್ತಲ್ಲ, ದಿನ ಇಲ್ಲಿ ನಗರಕ್ಕೆ ಹೋಗ್ಬರೋದು ಕಷ್ಟ ಅಂತ ಅಲ್ಲಿ ನನ್ನ ಸ್ನೇಹಿತೆ ಬಂದು ಇಳ್ಕೊಂಡಿದ್ದೆ. ಹೌದಾ, ತಗೋಮ್ಮ ಪ್ರಸಾದ. ಲಕ್ಷ್ಮಿ, ಅಲ್ಲೋಡಲ್ಲಿ ಯಾರು ಬರ್ತಿದ್ದಾರೆ ಅಂತ? ರಾಮ. ಯಾಕ್ರಮ್ಮ ಹಾಗೆ ನಿಂತ್ಬಿಟ್ಟೆ? ಓ, ನನ್ನ ಮೇಲೆ ಕೋಪನ? ಏನ್ ಮಾಡೋದು ಹೇಳು, ಪರೀಕ್ಷೆ ಇತ್ತಲ್ಲ, ನಾನ್ ಪಾಸ್ ಆಗ್ಬೇಡ್ವಾ? ಅದಕ್ಕೆ ಲೇಟ್ ಆಯ್ತು. ಇನ್ಮೇಲೆ ನಿನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಸರಿನಾ? ಯಾಕೆ ನಂಬಲ್ವಾ? ನಿನ್ ನಾಳೆ. ನನ್ ಜಾಣ ಲಕ್ಷ್ಮಿ, ಅಪ್ಪ ಕಾದಿರ್ತಾರೆ, ಬಾರೆ. ರಾಮ ಬಾ. ಖಂಡಿತ ಪಾಸ್ ಆಗ್ತೀನಿ. ಹೌದಾ ತಾಯವ್ವ? ಅಪ್ಪ ಇನ್ನು ಬರ್ಲಿಲ್ವಾ? ಬರ್ಬೇಕಾಗಿತ್ತಲ್ಲ ನಿಮ್ಮಪ್ಪ, ಪ್ರತಿ ವರ್ಷ ನೀನ್ ನೋಡ್ಬೇಕು ಅಂತ ಹೊತ್ತಿಗೆ ಮುಂಚೆ ಬಂದು ಕಾದಿರ್ತಾ ಇದ್ದ. ಇವತ್ ಯಾಕೆ ಇನ್ನೂ ಬರ್ಲೇ ಇಲ್ವಲ್ಲ? ಇನ್ನೇನ್ ಬರ್ಬೋದು ಕಣೆ, ಒಳಗ್ ಬಾ, ಕೂತ್ಕೋ. ಹ್ಮ್, ಬರೆ. ಅಪ್ಪ, ಅಪ್ಪ ತಗೋವ್ವ, ಹೂವ ಬಳೆ ಎಲ್ಲ ತಂದಿದ್ದೀನವ್ವ. ನೀನ್ ಚೆನ್ನಾಗಿದ್ಯಾವ? ನೀನ್ ಚೆನ್ನಾಗಿದ್ಯನಪ್ಪ? ನಾನ್ ಚೆನ್ನಾಗಿದ್ದೀನವ್ವ. ನೀನ್ ನೋಡ್ಬೇಕು ಅಂತ ಮನ್ಸ್ ಅದೆಷ್ಟು ತಡ್ಗುಡ್ತಿತ್ತು ಗೊತ್ತೇನವ್ವ? ತಾಯವ್ವ, ಮಾಮೂಲಂತೆ ನನ್ ಮಗಳು ಸಂಜೆ ಗಂಟ ನಿಮ್ಮನೆಗೆ ಇರ್ತಾಳೆ, ಆಮೇಲೆ ನಗರಕ್ಕೆ ಕೊಂಡೊಯ್ತಾಳೆ. ಅಪ್ಪ, ಇನ್ಮೇಲೆ ನಗರಕ್ಕೆ ಹೋಗ್ಬೇಕಾಗಿಲ್ಲ, ನಾನು ಓದ್ ಮುಗಿತಲ್ಲ, ಬಾಪ ಪಾಳಿಕೆ ಹೋಗೋಣ. ಬೇಡ ಕಣವ, ಬೇಡ. ಯಾಕಪ್ಪ? ನಿನ್ನಂತೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರೇ ಆಗಿರ್ಲಿ ನನ್ ಪಾಳಿದ ಇರಂಗಿಲ್ಲ ಕಣವ. ನೀನಿರೋದು ನನ್ಗೊಬ್ಳೆ ಮಗಳು, ನಿನ್ನ ಕಳ್ಕೊಂಡು ನಾನು ಹೆಂಗವ ಬದುಕಿರ್ಲಿ? ಪಾಳಿಗೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಕನಸು ಮನಸ್ತಾಗೂ ಇಟ್ಕೋಬೇಡ ಕಣವ, ಕನಸು ಮನಸ್ತಾಗೂ ಇಟ್ಕೋಬೇಡ. ಯಾಕಂದಾಣಪ್ಪ, ನಿಮ್ ಪಾಳ್ಯದಲ್ಲಿ ಆ ಗೌಡನ ವಿರುದ್ಧ ಹೋರಾಡೋಕೆ ಯಾವ ಕನಸು ಇಲ್ವಾ? ಅವನ ಆಡಳಿಸೋಕೆ ಯಾರಿಗೂ ತಾಕತ್ತೇ ಇಲ್ವಾ? ಇಲ್ಲ ಕಣವ, ಇಲ್ಲ. ಆ ಚಂದ್ರೇಗೌಡ ಬದುಕಿರೋ ಗಂಟ ನಮ್ಮೂರ್ ಗುಳ್ಗಲ್ಲ. ಇಲ್ಲ ಕಣವ, ಇಲ್ಲ. ಕೃಷ್ಣ ಹುಟ್ಟಿದ ಕೂಡ್ಲೇ ನಂದ್ ಗೋಕುಲಕ್ಕೆ ತಗೊಂಡೋಗಿ ಬೆಳೆಸ್ದಂಗೆ ನಮ್ಮೂರಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ ಬೇರೆ ಕಡೆ ತಗೊಂಡೋಗಿ ಬೆಳೆಸ್ಬೇಕು ಕಣವ. ಇದು ನಮ್ಮ ಪಾಳಿನ ಹಣೆ ಬರಹ ಕಣವ, ಹಣೆ ಬರಹ. ಯಾಕಿಷ್ಟು ಅಂತ ಹೆದರ್ಕೋತೀರ? ನಾಗರಹಾವಂಗಿರೋ ನಾಗ ಇಲ್ವಾ? ಇದ್ದಾನವ? ಇದ್ದಾನೆ. ಆದ್ರೆ ಎಡಗತ್ತಿ ಬುಸ್ಕುಡ್ತಿರೋ ಹಾವನ್ನ ಬುಟ್ಟಿಲು ಮಾಡಿಬಿಟ್ಟವ್ರೆ, ರಕ್ತ ಕುಡಿಯೋ ಕಾದಿರೋ ಸಿಂಹನ ಪಂಜರದಲ್ಲಿ ಕೂಡ ಹಾಕ್ಬಿಟ್ಟವ್ರೆ. ಆ ಗೌಡ ಮಾಡೋ ಅನ್ಯಾಯಕ್ಕೆ ನಾಗಣ್ಣ ತಾನೆ ಏನ್ ಮಾಡ್ತಾನವ? ಏಯ್, ಕೆಲ್ಸಕ್ ಬರ್ದಿರೋ ಜಮೀನ ಏನೋ ಕಣ್ಣೀರಾಗ್ದೆ ಅಂತ ನಮ್ ಗೌಡರು 4,000 ರೂಪಾಯಿ ಕೊಟ್ಕೊಂಡ್ಕೊಂಡ್ರ ಇಲ್ವ? ಅಯ್ಯೋ, ಇಲ್ಲಪ್ಪ, ಆ ಜಮೀನ್ ನಾನ್ ಮಾರಿಲ್ಲ. ನಾನು ಅಡಮಾನ ಕಿಟ್ಟಿರೋದು ಗೌಡ್ರಿಗೆ, ಅಡಮಾನ ಕಿಟ್ಟಿರೋದು ಕಣ್ರಪ್ಪ. ಯಾವ ಕ್ಲಾಸ್ ಉಳ್ ಬಗಳ್ತಿ? ನೀನ್ ಬರ್ಕೊಟ್ಟಿರೋ ಪತ್ರ ಇಲ್ಲೇ ಐತೆ, ಬೇಕಾದ್ರೆ ಓದಿಸ್ಕೋ. ರಂಗಪ್ಪ, ನೀನ್ ಕೈಪತ್ರಕ್ಕೆ ಹೆಬ್ಬೆಟ್ಟೋತಿರೋದು ನಿಜ? ಸುಳ್ಳು ಮೇಷ್ಟೆ, ಸುಳ್ಳು. ಯಾವ ರಾಣೆಗೂ ಹೇಳ್ತಾ ಇದ್ದೀನಿ ನಾನು ಆ ಜಮೀನ್ ಮಾರಿಲ್ಲ ಮೇಷ್ಟೆ. ಪುರಿತಿರೋ ಕಲ್ಪುರ ಮುಟ್ಟಿ ಪ್ರಮಾಣ ಮಾರಿ ಹೇಳ್ತೀನಿರಪ್ಪ, ನಾನು ಆ ಜಮೀನ್ ಮಾರಿಲ್ಲ, ಮಾರಿಲ್ಲ. ಹಂಗಾರೆ ನಾವ್ ಹೇಳಿದ್ದೆಲ್ಲ ಸುಳ್ಳಲ್ಲ? ಹೌದು, ನೀವೇ ಸುಳ್ಳು ಬಗುಳ್ತಾ ಇರೋದು. ನಮ್ಗೆ ಓದು ಬರ ಬರಕ್ಕಿಲ್ಲ ಅಂತ ಗೌಡ್ರು ಇಂತ ಮೋಸನ ಮಾಡೋದು? ಅಯ್ಯೋ ದೇವ್ರೆ, ನಾನ್ ಮುಳುಗೋದೆ ಕಣ್ರಪ್ಪ. ನನ್ನಂತ ಬಡವನ ಹೊಟ್ಟೆ ಮೇಲೆ ನೋಡಿದಿರೋ ನಿಮ್ ಗೌಡ್ರ ಮನೆ ಯಕ್ಕುಟ್ಟೋಯ್ತದೆ, ಅವನ ಮನೆ ಸರ್ವನಾಶನ ಆಗೋಗ್ತದೆ ನೋಡ್ತಾ ಇರಿ. ಏ ರಂಗಪ್ಪ, ಯಾವ್ರಂತ ನಮ್ ಗೌಡ್ರನ ಬಾಯಿಗೆ ಬಂದಂಗ್ ಬಗ್ಗೆಲ್ಲ ಈಗ ನೀನು ಹೊಡಿತೀರೇನ್ರು, ಹೊಡಿರು. ನಮ್ ದೇವ್ರು ನಾಗಣ್ಣ ಬಂದ್ರೆ ನಿಮ್ ಚರ್ಮ ಸುಂದು ಚಪ್ಪಿ ಮಾಡ್ಕೊಂಡ್ಬಿಡ್ತಾನೆ, ಹೊಡಿರು. ನಾಗಣ್ಣ, ನಾಗಣ್ಣ.
ನಾಗಣ್ಣ ಬಂದ್ಯ ನನ್ನಪ್ಪ, ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ ನಾಗಣ್ಣ, ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ. ಪಂಚಾಯತಿ ಕಟ್ಟೆ ಮಧ್ಯೆ ಬರ್ತೀಯಲ್ಲ, ಆ ನಾಗ ನಮ್ಮೋರ್ನೆಲ್ಲ ದನ ಬಡ್ದಂಗ್ ಬಿಡ್ತಾನೆ ಗೌಡ್ರೆ. ಇವತ್ತ ನಾಗನ್ ಗತಿ ಮುಗಿಸ್ತೆ ಬಿಡಲ್ಲ, ನಡೆಯೋ ಹೋಗೋಣ. ದೇವ್ರಿ, ಆ ನಾಗನ್ಗೆ ಏನು ಆದಾಗೆ ನೀನೇ ಕಾಪಾಡ್ಬೇಕಪ್ಪ. ದೈವ
ಊರಿನ ಜನರೇನೆ ಎಂದೆಂದು ನನ್ನ ಜೀವ ತಾಯಿಗೆ ನಮಿಸು ರೈತನ ಮಗ ನಾನು ತೋಳಿನ ಬಲವ ನಂಬಿದ ಕುಲದೋನು ಒಳ್ಳೆ ಮಾತಿಗೆ ಒಳ್ಳೆ ಸ್ನೇಹಕ್ಕೆ ಒಳ್ಳೆ ಮನಸ್ಸಿಗೆ ಸೋಲೋನು ಸಂಚು ಮಾಡುವ ದ್ರೋಹಿ ರಕ್ತವ ಕುಡಿದು ಮುಂದಕ್ಕೆ ಹೋಗೋನು ನನ್ನವ್ವ ಭೂತಾಯಿ ನೀಗಿಲ್ಲೆ ಕುಲದೈವ ಊರಿನ ಜನರೇನೆ ಎಂದೆಂದು ನನ್ನ ಜೀವ ಮಾಡೋ ತಂಕ ಮನಸ್ಸು ಕೇಳುತ್ತಿಲ್ಲ ಎಲ್ಲಿಯಾರ ಕಣ್ಣ ನೀರ ಕಂಡರು ಕಷ್ಟ ತೀರೋ ತಂಕ ಹೃದಯ ಸಹಿಸೋಕಿಲ್ಲ ಮುದ್ದಿನ ಮಕ್ಕಳ ಜೊತೆಗೆ ನಾ ಬೆಳ್ಳನೆ ಮನಸ್ಸಿನ ಪಾಪ ಮುಖಂಡ ನಂಗೆ ಕೋಪ ನಾ ತಾಳಲು ರೌದ್ರ ರೂಪ ಬಿರುಗಾಳಿ ಮುಂದೆ ಅಂಜದೆ ಎಂದು ಎದುರಿಸಿ ನಿಲ್ಲೋನು ನನ್ನವ್ವ ಭೂತಾಯಿ ನೀಗಿಲ್ಲೆ ಕುಲ ದೈವ ಊರಿನ ಜನರೇನೆ ಎಂದೆಂದು ನನ್ನ ಜೀವ ತಾಯಿಗೆ ನಮಿಸು ರೈತನ ಮಗ ನಾನು ತೋಳಿನ ಬಲವ ನಂಬಿದ ಕುಲದೋನು ಒಳ್ಳೆ ಮಾತಿಗೆ ಒಳ್ಳೆ ಸ್ನೇಹಕ್ಕೆ ಒಳ್ಳೆ ಮನಸ್ಸಿಗೆ ಸೋಲೋನು ಸಂಚು ಮಾಡುವ ದ್ರೋಹಿ ರಕ್ತವ ಕುಡಿದು ಮುಂದಕ್ಕೆ ಹೋಗೋನು ಗಂಟ ಎಂದು ನಾನು ಮರೆಯೋಕಿಲ್ಲ ಅಟ್ಟಹಾಸ ಮಾಡುವೋರ ಎದುರಿಸಿ ಮಟ್ಟಗೋಲು ಹಾಕದೇನೆ ಬಿಡುವೋನಲ್ಲ ದುಡಿಯೋ ಕೈಯ ಮುಂದೆ ತಲೆಯೆಂದು ಬಾಗುವೆ ನಾನು ಹಾಲ ನೆರೆದ ಜನರ ಮನೆ ದಾಸನಾಗುವೆ ನಾನು ಪೈರಿ ಪಾಲಿಗೆ ವಿಷವ ಕಕ್ಕೋ ರುದ್ರನಾಗನು ನಾನು ರುದ್ರನಾಗನು ನಾನು ರುದ್ರನಾಗನು ನಾನು ರುದ್ರನಾಗನು ನಾನು ರೋಷ ಬರ್ಬೇಕು ನಿಮ್ಮನ್ ದಣ ಪಡ್ದಂಗ್ ಪಡಿಯಾಕೆ ಅಲ್ಲ ಪಡಿಯೋಕೆ ಅಂತ ಅವ್ನು ಬಂದೇ ಬರ್ತಾನ ಆಗ ನೀವು ಸುಮ್ಕೆ ಇರ್ತೀರಾ ಬಂದು ತಗೊಂಡ್ ಒಂದೇ ಕಿತ್ತ ಡಮಾರ್ ಅನ್ನಿಸ್ತೀರಾ ಆಯ್ತು ಮಗ ನಗದ್ ಬೀಳ್ತಾನೆ ಆ ದಿನ ಯಾವಾಗ ಬರ್ತದೋ ಅಂತ ಕಾಯ್ತಾ ಇವ್ನಿ ಬರುತ್ತೆ ಬರುತ್ತೆ ಆದಷ್ಟು ಬೇಗ ಮುಕ್ತ ಏನೋ ಆಗತ್ತೆ ಅವನ್ಗೆ ನಾನು ಯಾರು ಅಂತ ಏನೋ ಗೊತ್ತಿಲ್ಲ ಅಯ್ಯೋ ಯಾಕೆ ಗೊತ್ತಿಲ್ಲ ಶಿವ ನಾನೇ ಎಷ್ಟೋ ಕಿತ್ತ ಹೇಳಿವ್ನಿ ನಮ್ ಗೌಡ್ರು ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ ಚಂದ್ರಾಪಾಳಿ ಚಂದ್ರೇಗೌಡರು ಮನೆ ಬಿಟ್ಟು ಹೊರಗಡೆ ಒಂಟ್ರು ಸಾಕು ನೆತ್ತಿ ಮ್ಯಾಗಿರೋ ಚಂದ್ರ ಕೂಡ ಮೋಡದ ಮರಿಯಾಗಿ ನನ್ಗೆ ಅವತ್ತು ಅಂತಾನೆ ಬೀಸೋ ಗಾಳಿ ಕೂಡ ನಮ್ ಗೌಡ್ರ ಮೀಸೆ ನೋಡಿದ್ರೆ ಸಾಕು ಸಟಕ್ ಅಂತ ನಿಂತು ಮುಂದೆ ಹೋಯ್ತದೆ ಆಜು ಬಾಜು ಹಳ್ಳಿನಾಗೆ ನಮ್ ಗೌಡ್ರ ಹೆಸರು ಎತ್ತಿದ್ರೆ ಸಾಕು
ಸುಟ್ಟೋ ಮಕ್ಕಳು ಕೂಡ ಒಂದ್ ಗಳಿಗೆ ತಡೆದು ಬಿಡ್ತವೆ. ಅವನ್ ಎದುರಾಕಂತ ಅಂತ ಹೇಳಿದ್ರೆ ಅವನ್ ಎಲ್ಲಿ ಕೇಳ್ತಾನೆ? ಕೇಳೋ ಹಾಗೆ ನಾನ್ ಮಾಡ್ತೀನಿ. ಏ ಹರಿಶ್ಚಂದ್ರ, ಇದೇ ಅವನಿಗೆ ಕಡೆ ಎಚ್ಚರಿಕೆ. ಇನ್ನೊಂದ್ ಸಲ ನಮ್ ತಂಟೆಗೆ ಬಂದ್ರೆ ಅವನ್ ಪ್ರಾಣ ಉಳಿಯಲ್ಲ ಅಂತ ಹೇಳ್ಬಿಡು. ಅಲ್ಲ ಕೌಡ್ರೆ, ಅವನ್ ನಿಮ್ ಮುಂದ್ ನಿಲ್ಲೋಕ್ ಮುಂಚೆ ಸಮಾಧಿಗೆ ಅಳ್ಳ ಕೊಡ್ಬಿಟ್ ಬಾ ಅಂತೀನಿ. ಅಳ್ಳ ಯಾರ ಸಮಾಧಿಗೆ? ನಿಮಗೆ ಅಲ್ಲ, ಅವನ್ ಸಾಯಿಸಿದ್ಮೇಲೆ ಸಮಾಧಿ ಮಾಡೋ ನೀವೇ ಅಲ್ವಾ? ಗೌಡ್ರೆ, ಓದ್ ಯುಗದಾಗೆ ಹರಿಶ್ಚಂದ್ರನ ಕಾಟ ಕೊಟ್ಟವನು ಆ ನಕ್ಷತ್ರಕ, ಈ ಯುಗದಾಗೆ ಈ ಹರಿಶ್ಚಂದ್ರನ ಕಾಟ ಕೊಡೋ ನೀವೇ ನಕ್ಷತ್ರ. ನಾನಾಗಂಗೆ ಯಾರಪ್ಪ ಅದು ಇಟ್ಟೋತ್ನಾಗೆ ಬಂದೆ? ನಾಗ, ಇವತ್ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿದ್ದೆ, ತಗೋಪ್ಪ ಪ್ರಸಾದ. ಈಟೋತ್ನಾಗೆ ಈ ಮನೆ ನೀವ್ ಯಾಕವ ಬರ್ಕೋದ್ರಿ? ನೀನ್ ಆ ಮನೆಗೆ ಬರೋ ಹಾಗಿಲ್ವಲ್ಲ, ಅಲ್ಲಿಗೆ ಬಂದು ಗೌಡ್ರ ಕಣ್ಣಿ ಬಿದ್ರೆ ಏನಾಗುತ್ತೆ ಅಂತ ನಿನಗೇ ಗೊತ್ತಲ್ಲಪ್ಪ. ಗೊತ್ತವ. ಗೌಡ್ರಿ, ತಿನ್ನು ಅನ್ನನ ಕಾಲಿನಿಂದ ಒದಿತಾ ಇದ್ರಲ್ಲ, ಮನುಸ್ರ ನೀವು? ತಿರುಬೋಕಿ ಬಿಟ್ಟಿ ಕವಳ ಹಾಕೋದಕ್ಕೆ ಇದೇನ್ ಧರ್ಮಚತ್ರ ಅನ್ಕೊಂಡೇನೋ? ಹೋಗತ್ತಿಗೆ. ಯಾಕ್ರಿ ಅವನ್ ಕಂಡ್ರೆ ಹೀಗಾಡ್ತಾರೆ? ಅವನ್ಗೊಂದು ಅನ್ನ ಹಾಕಿದ್ರೆ ನಮ್ ಗಂಟೆ ಏನು ಹೋಗಲ್ಲ. ನಾಗ ಇರಪ್ಪ, ಬೇರೆ ಅನ್ನ ತರ್ತೀನಿ. ಗಿರಿಜಾ, ಗಿರಿಜಾ, ನನ್ನ ಮಾತಿಗೆ ಬೆಲೆ ಇಲ್ಲ. ನೀ ನನ್ನ ತಾಯಿ ಮ್ಯಾಗೆ ಇನ್ನೊಂದ್ ಏಟ್ ಹಾಕಿದ್ರು ಪರಿಣಾಮ ನೆಟ್ಕಾಕಿಲ್ಲ ಉಸಾರ್. ನೀನ್ ಯಾವ ಊರ್ ತಾಸೆ ಏನೋ ನನಗೆ ಹೇಳಕ್ಕೆ ಹೋಗತ್ತಿಗೆ. ಇವ್ರು ನನ್ನ ಹೊಡಿತಾರೆ ಬಡಿತಾರೆ, ಇವ್ರಿಗೆ ಹಕ್ಕಿದೆ. ಮಧ್ಯದಲ್ಲಿ ನೀನ್ ಯಾಕೋ ಬರ್ತೀಯ? ಹೋಗು. ಅವ ಈಗ ನೀನ್ ಇಲ್ಲಿಂದ ಹೋಗ್ದಿದ್ರೆ ನನ್ನಾಣೆ. ಏನೇ ನಿಂತಿದ್ಯಾ? ಹೋಗೊಳಗಡೆ. ಆವತ್ ಏಳ್ ತಿಂದಿದ್ ನೀವಾದ್ರು, ಬಾಸುಂಡೆ ಬಿದ್ದಿದ್ದು ನನ್ನ ಎದೆಗವ. ಅವ ನಾ ನಿಮ್ ಹೊಟ್ಟೆಲ್ ಹುಟ್ಟಿದ ಮಗ ಅಲ್ದಿದ್ರು ನನ್ ಮ್ಯಾಗ ಹಾಕವ ಇಟ್ಟೊಂದ್ ಪ್ರೀತಿ ಇಟ್ಕೊಂಡಿದ್ದೀರಾ? ನಾನು ಬಂದ ಕಣಪ್ಪ, ಯಾವ ಜನ್ಮದಲ್ಲಿ ನೀನ್ ನನ್ ಮಗನಾಗಿದ್ಯೋ ಆ ಪ್ರೀತಿ ಈ ಜನ್ಮಕ್ಕೂ ಎಳ್ಕೊಂಡ್ ಬಂದಿದೆ. ಮಗನ್ ಪ್ರೀತಿಗೆ ಹೊಟ್ಟೆಲೆ ಹುಟ್ಟಿರ್ಬೇಕು ಅಂತಿಲ್ಲಪ್ಪ. ನಿಜ ಕಣವ. ಯಾಕವ? ನಾಗ, ನಂದೊಂದ್ ಮಾತನಾಡ್ಸ್ಕೊಡ್ತೀಯಪ್ಪ? ಹೇಳವ. ನಿನ್ ಮಾತನ ಆಗಕ್ಕಿಲ್ಲ ಅಂತ ಯಾವತ್ತು ಹೇಳಿದ್ದೀನಿ? ಊರಿನ ಜನರೆಲ್ಲ ಗೌಡ್ರ ಕಣ್ರೆ ಹೆದರ್ಕೊಳ್ತಿರುವಾಗ ನೀನೊಬ್ಬ ಮಾತ್ರ ಯಾಕಪ್ಪ ಅವ್ರನ್ನ ವಿರೋಧ ಕಟ್ಕೊಳ್ತೀಯ? ಅವ್ರ ತಂಟೆಗೆ ಹೋಗ್ಬೇಡಪ್ಪ, ಕಂಡು ಕಾಂಡಕ್ ಸುಮ್ಮನಿದ್ ಬಿಡು. ನೀನು ಹೇಳವ, ಆ ರಂಗಪ್ಪನ ಹತ್ರ ಇರೋದೇ 7 ಎಕರೆ ಜಮೀನು, ಅದನ್ನು ಕಿತ್ಕೊಂಡ್ಬಿಟ್ರೆ ಅವನ ಹೆಂಡ್ರ ಮಕ್ಕಳನ್ನ ಅವನ್ ಹೆಂಗ್ ತಾನೇ ಸಾಕ್ತಾನೆ? ಅಷ್ಟೇ ಅಲ್ಲ, ಪಾಳ್ಯದಲ್ಲಿ ಬಡವರಿಗೆಲ್ಲ ಗೌಡ್ರು ಈಟೊಂದು ಅನ್ಯಾಯ ಮಾಡ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗವ ಸುಮ್ಕಿರ್ಲಿ? ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಿನ್ ಕೇಳಿರಕ್ಕಾಗಲ್ಲ. ಅನ್ಯಾಯ ಮಾಡದೇ ಇದ್ರೆ ಗೌಡ್ರಿಗೆ ತಿಂದನ್ನ ಮೈಗತ್ತು ಕೊನೆಗೆ ಬರೋ ಕೇಳು ನನ್ ತಾಲಿಕ್ ತಾನೆ. ಅವ ಯಾಕಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ ಮ್ಯಾಗ ನಂಬಿಕೆ ಇಲ್ಲ? ಧೈರ್ಯವಾಗಿ ಹೋಗವ, ನಿಮ್ ಮನೆಗೆ ಹೋಗಿ.
ಜನಗಳೇ, ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರೆಯಲ್ಲೂ ಈ ಟಗರು ಪಂದ್ಯ ಇಟ್ಟಿದ್ದೀವಿ. ಈ ಪಂದ್ಯಕ್ಕೆ ಯಾರು ಟಗರು ಬರ್ದೇ ಇದ್ದುದರಿಂದ ಈ ನನ್ನ ಟಗರು ಕಾಳನಿಗೆ ಮೊದಲನೇ ಬಹುಮಾನ. ಬಹುಮಾನ ತಗೊಳಕ್ಕೆ ಅಷ್ಟ್ಯಾಕ ಅವಸರ ಪಟೇಲ್ರೇ? ಪ್ರತಿ ವರ್ಷದಂತೆ ಈ ವರ್ಷನು ನಮ್ ರಾಮಂಗೆ ಮೊದಲನೇ ಬಹುಮಾನ. ಪಟೇಲ್ರೇ, ಬೇಗ ನಿಮ್ಮನೆಗೆ ಮಸಾಲೆ ಅರ್ಸ ಕಳಿಸಿ, ನಿಮ್ ಟಗರ್ನ ಬಿರಿಯಾನಿ ಮಾಡ್ಬೇಕಾಗುತ್ತೆ. ಬಿರಿಯಾನಿ ಮಾಡೋದು ಯಾರು ಟಗರು ಅಂತ ಗೊತ್ತಾಗುತ್ತೆ. ಮೊದ್ಲು ಆ ಕಾಡ ಕಿಳಿಸು. ಇಳಿಸ್ತೀನಿ ರಮಾ, ತೋರ್ಸ ನಿನ್ ವರ್ಸೇನ. Thank you.
ಕುಡಿಲ್ಲ ಸಂದಾಗಿ ಬಡ್ಡವ. ಏ ಲಕ್ಷ್ಮು, ಯಾರ ದಾಂಡಿಗ್ರು? ಅವ್ರಾಕ್ ನಮ್ ರಾಮನ್ ಹೊಡೆಯಾಕ್ ಬಂದ್ರು. ಇವತ್ ನಮ್ ರಾಮ ಪಟೇಲ್ ಟಗರ್ನ ಪಂದ್ಯದಲ್ಲಿ ಸೋಲಿಸ್ಬಿಟ್ಟ, ಅದಕ್ಕೆ ಹಂಗ. ಓಯ್ ರಾಮ, ಹೌದನ್ಲ ಸಬಾಸ್. ಏ ಲಕ್ಷ್ಮು, ಹಿಂಗೆಲ್ಲ ಒಂಟಿಯಾಗಿ ಒಳೆ ತಾವ್ ಬರ್ಕೂಡ್ದು, ಗೊತ್ತಾಯ್ತಾ? ನಡಿ. ಯಾಕ್ ಬರ್ಬಾರ್ದು? ಯಾಕ? ಈಗ ನಾನ್ ಬರ್ದೆ ಹೋದ್ರೆ ಆಗ್ತಿತ್ತಲ್ಲ, ಅದೇ ಆಗ್ತಿತ್ತು. ಅಯ್ಯಮ್ಮೇವಿ, ಏನಾಗ್ತಿರ್ಲಿಲ್ಲ, ನಾನೇನ್ ಎದ್ರು ಪುಕ್ಲಿ ಅಲ್ಲ. ನಾನು ರಾಮ ಸೇರಿ ಆ ಧಾಂಡಿಗ್ರನ್ ಸಿಗತ್ ತೋರಣ ಕಟ್ಟಿ ಆ ತೆಂಗಿನ ಮರಕ್ಕೆ, ಏ ನೋಡು ಆ ತೆಂಗಿನ ಮರಕ್ಕೆ ನೇತಾಕ್ಬಿಡ್ತಿದ್ವಿ. ನೇತಾಕ್ಬಿಡ್ತಿದ್ದೆ, ಮುಖ ನೋಡು. ಏ ಕೈಯಲ್ಲ ಆಗ್ತಿದ್ರು ಜಂಬ ಮಾತ್ರ ಚೆನ್ನಾಗ್ ಹೊಡಿತೇ ನೀನು ಇಟ್ ಮೇಲೆ ಅವ್ರೆ ಕಾಳ್. ಏ ಗಂಡ್ಬಿರಿ ಬಾರೆ. ಏನು? ನಾನು ನಾನ್ ಗಂಡ್ಬಿರಿನಾ? ನಿನ್ನ ನಿನ್ನ ನಾಗ ನಾಗ ಏನೋ ಹಳೆ ಪರಿಚಯ ಅಂತ ಸುಮ್ಕೆ ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ಈ ಮಾತಾಡಿದ್ರೆ ಅವ್ರನ್ನ ಏನ್ ಮಾಡ್ತಿದ್ದೆ? ಏನೇ ಮಾಡ್ತಿದ್ದೆ? ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ದ? ಏನು ಸುಮ್ಕೆ ಹಂಗ್ ಹೋಗ್ತಿದ್ದೆ? ಇವತ್ ನಾಗ ಎದ್ದು ಯಾರ ಮುಖ ನೋಡೋಣ? ಏ ರಾಮ ತೋರ್ಸ ನಿನ್ ವರ್ಸನ. ಏ ರಾಮ ನಿಂಗೇನೋ ಆಯ್ತು, ಒಳ್ಳೆ ನಾಯಿ ತರ ಆಗೋದೆ. ಶ್ರೀ ಲಕ್ಷ್ಮೂ, ನಮ್ ರಾಮ ಪ್ರಾಣಿ ಆಗಿದ್ರು ಪ್ರಾಣ ಕಾಪಾಡ್ತಲ್ಲ ಅಂತ ನಿಯತ್ ಇಟ್ಕೊಂಡವ್ನೆ. ನೀನು ಇದೀಯ ಮನೆಗ್ ಬಂದ್ ನೋಡ್ಕೋತೀನಿ. ಅವ್ ನೋಡ್ಕೊಳೋದಿರ್ಲಿ, ನಿನ್ ಮನೆಗ್ ನಡಿ. ನಾ ಹೋಗಲ್ಲ. ಹೋಗಲ್ಲ ಅಂತೀನ, ಜಗಳ ಗಂಟಿ ನಡಿ. ನೀವು ಚೆನ್ನಾಗಿದ್ದೀರಾ? ಯಾವಾಗ ಬಂದಿಯಪ್ಪ? ಒತ್ತಮ್ಮೆ ಬಂದೆ ಕಣವು. ಏನೇ ತಪ್ಪಿಸಿದ್ರು ವರ್ಷಕ್ಕೊಂದ್ಸಲ ಬರೋಣ, ಮೂರ್ ಜಾತ್ರೆಗೆ ಮಾತ್ರ ತಪ್ಪಿಸ್ಕೊಳ್ಳಲ್ಲ. ಎಲ್ಲಾರ ಬಿಟ್ಟವ್ರುಂಟ, ನಾ ಬಂದ್ರ ತಾನೆ ನಮ್ಮಪ್ಪ ಭೀಮೇಶ್ವರಪ್ಪನ ರಥ ಅಲ್ಗಾಡೋದು. ತಕೊಳ್ಳವೋ ಪ್ರಸಾದವಾ? ಎಲ್ಲ ಇವಳ ಲಕ್ಷ್ಮೂ, ಅದ್ಯಾಕೆ ಅನ್ಕೊಂತಿದ್ಯಾ? ಒಂದ್ ಪ್ರಸಾದ ತಕೋ, ಕಳ್ಳಪುರಿ ತಕೋ. ನಂಗೇನ್ ಬೇಡ, ನೀನೆ ತಿನ್ಕೋ. ತಕೊಳಪ್ಪ, ನಾನು ಚಿಕ್ಕ ವಯಸ್ಸಿನಾಗಿಂದ ನೋಡ್ತಾನೆ ಇವನಿ. ನಾ ಜಾತ್ರೆಗ್ ಬಂದು ಗಂಟು ಬಿಚ್ಚೋದೆ ತಡ, ಪುಸ್ತಕಂತ ಬಂದು ಮಗಲ ಕುತ್ಕೋತಾ ಇದ್ದೆ. ಇವತ್ತೇನಾಗೈತೆ ನಿನ್ಗೆ? ನಾನು ನೋಡ್ತಾನೆ ಇದ್ದೀನಿ, ಅದ್ಯಾಕೆ? ಅವನ್ನ ಕಂಡ್ರೆ ಹುಮ್ಮಂತ ಇದ್ಯಾ? ಹುಮ್ಮಲ್ಲ, ಗುರ್ರಂತ ಅವಳೆ. ಅದೇನ್ ವಿಚಾರಿಸು ವಿಚಾರಿಸು. ಮತ್ತೆ ಗಂಟು ಬೀರಿ ಜಗಳ ಗಂಟಿ ಅಂದ್ರೆ ಕೋಪ ಬರಲ್ವಾ? ಅದಕ್ಕ ಕೋಪ ತಾಯವಾ? ನೀನೇ ಹೇಳು, ನದಿ ತಾವಕ್ಕೆ ಹೆಣ್ಮಕ್ಳು ಒಂಟಿಯಾಗಿ ಹೋಗೋಕಾಯ್ತದ? ಏನಾರ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಬಿರ್ನೆ ಒಂದ್ ಜಂಟಿ ನೋಡಿ ಗಂಟಾಕ್ಬಿಡು, ತಂಟೆ ಇರಾಕಿಲ್ಲ. ಆ ಮಾತ್ ಹೇಳಿದ್ರೆ ಸರಿ, ಏನಾದ್ರೂ ಕುಂಟದಪ್ಪ ಹೇಳ್ತಾಳೆ, ನಾನು ಹುಡುಕ್ತಾನೆ ಇದ್ದೀನಿ. ಹಾ, ಸರಿಯಾಗಿರೋ ಆಸಾಮಿನ ಹುಡುಕು, ಇಲ್ದಿದ್ರೆ ಮಂಕ್ರಿಯಾಗಿ ಗಂಡನ ಎತ್ಕೊಂಡೋಗಿ ಸಂತ್ಯಾಗ ಹರಾಜ್ ಹಾಕ್ಬಿಡ್ತಾಳೆ. ನೋಡೋ ನೋಡು, ಇಬ್ಬರ್ ದಿಮ್ಮಿ. ಹಾ ಏನಂದೆ? ನಾ ಇಬ್ಬರ್ ದಿಮ್ಮಿನ, ನೀನೇ ಗುಬ್ಬನ್ ಗುಸ್ತ. ಸರಿ ಕುತ್ಕೋ. ಬೇಡ ಬಿಡು, ನಮ್ಮಪ್ಪನ ಮನೆ ಗಂಟೆನ ಹೋಯ್ತು, ತಗೋ ತಿನ್ನು. ನೀ ತಿಂದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಒಳ್ಳೆ ಹುಡುಗರು. ಏಟೇ ಆಗ್ಲಿ, ಮೆಣಸಿನ್ಕಾಯಿ ಬೆಳೆಯೋರ್ ಮನೆ ಅಲ್ವಾ, ಖಾರ ಚುರ್ ಅಂತ ನೆತ್ತಿಗೆ ಇರ್ದಂಗೆ ಕೋಪ ಸ್ವರ್ ಅಂತ ಏರ್ಬಿಡ್ತದೆ. ಏ ಮಿಟುಗ್ಲಾಡಿ, ನಿಂಗ್ ನಗದ್ ಬೇರೆ ಬರ್ತದ? ಇವತ್ ಇಟ್ ಸಾಕು, ಇಟ್ ಸಾಕು. ಹೇಳಾರಮ್ಮ ಲಕ್ಷ್ಮಿ, ಲಕ್ಷ್ಮಿ ಒಳ್ಳೆ ಚಿನ್ಕುರಿ ಆಡ್ದಂಗ ಆಡ್ತಾಳೆ, ಒಂದ್ ಜಾಗದಾಗ ಇರೋಕಿಲ್ಲ. ಎಲ್ಲ ಇವಳ ಏನ್ ಮಂಗನಂಗೆ ಮೇಲ್ಗಡೆ ಕುಂತ್ ಬಿಟ್ಟಿದ್ಯಾ? ಲಕ್ಷ್ಮಿ ನಾ ಬರ್ತೀನಿ. ಮೇಲಕ್ ಬತ್ತೀಯಾ? ಏನೇ ಇಲ್ಲಿದೆ? ಊರ್ಗ ಹೋಗ್ ಬರ್ತೀನಿ ಹಿಂದೆ. ಮತ್ತೆ ಮುಂದಿನ ವರ್ಷ ತಾನೇ ನಿನ್ ದರ್ಶನ? ಹೌದು, ಮತ್ತೆ ದಿನ ಬಂದ್ ಹೋಗೋಕೆ ಇಲ್ಲೇನಾಯ್ತ ಕೆಲ್ಸ? ಏನು, ನೂರ್ ಮೈಲಿ ಬಂದ್ ಹೋಗ್ಬೇಕು, ಎಡು ಬಿದ್ರೆ ಸಿಗುತ್ತಪ್ಪ ಎಡ್ತೋರೆ, ದಿನ ಬಂದ್ರೆ ಗಂಟ್ ಹೋಗುತ್ತಾ? ಇಲ್ವಾ ಮತ್ತೆ, ಇಪ್ಪತ್ತಾರು ಗಂಟೆನೂ ನಿನ್ ಮುಂದೆನೆ ಕುಂತಿದ್ರೆ ನನಗೂ ಮೆಣಸಿನ್ಕಾಯಿಗೂ ಏನೈತೆ ಯತ್ವಾಸ? ತೋಟ ನಿಮ್ ತಾತ ನೋಡ್ಕೋತಾನ? ಏ ಮಾತಾಡಿದ್ರೆ ಯಾಕಂಗ್ ಸಿರ್ ಅಂತೀಯ? ನಗನಂತ ಮಾತಾಡಕ್ಕೆ ಬರಲ್ವಾ ನಿಂಗೆ? ನಂಗದೆಲ್ಲ ಬರಕ್ಕಿಲ್ಲ, ಕಲ್ಸ್ಕೊಡ್ತೀಯ? ದಿನ ಬಂದ್ರೆ
ನಾನೇ ಕಲ್ಸ್ಕೊಡ್ತೀನಪ್ಪ. ಹಾ ಕಲ್ಸ್ಕೊಡ್ತೀಯ, ಇಟ್ಟು ಬಸ್ಸಾರ್ ಸಿಕ್ಕಿದ್ರೆ ಚೆನ್ನಾಗಿ ಉಣ್ಣೋದ್ ಕಲ್ಸ್ಕೊಡ್ತೀಯ ಅಷ್ಟೇ. ಗೊತ್ತಾಯ್ವು? ನಂಗೆ ಗೊತ್ತಾಯ್ತಾ ಬತ್ತೀನಿ ಕಣವು. ನಾಗಣ್ಣ, ಅಕ್ಕಿ ರೊಟ್ಟಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಹಾ, ಅದ್ರ ಜೊತೆ ಕಾಯಿ ಚಟ್ನಿ ಇದ್ರಂತೂ ಬಹುಮಜವಾಗಿರ್ತೈತೆ. ಇಟ್ಟಿದ್ದೀನಿ ತಗೋ, ಸಾರಿ ತಿನ್ಕೋ. ನಾ ಬತ್ತೀನಿ ಕಣವ. ಸರಿ ಲಕ್ಷ್ಮು, ನಾ ಬತ್ತೀನಿ. ಹೋಗ್ಬಿಟ್ ಬಾ. ನಮ್ ನಾಗಣ್ಣ ನೋಡೋದಕ್ಕೆ ಹೊರಟಾಗ ಕಂಡ್ರು ಹೃದಯ ಹೂವಿನಾಗೆ, ಕಳ್ಳ ಕಪಟ ಗೊತ್ತಿಲ್ಲದೆ ಇರೋ ಎಳೆಯ ಮಗುನಂತ ಮನಸ್ಸು. ನಿಂತಾವೆ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇದೀಯಾ? ನನ್ನ ಹತ್ರ ಎಲ್ಲಿದೆ? ಇದು ಚೌಕ. ಚೌಕ? ಆ ಚೌಕ 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 ತಗೊಳ್ಳಿ. ಬೇಡ ಬೇಡ ತಗೊಳ್ಳಿ. ನೀನೇ ಮಡಿಕೋ. ಬೇಡ ತಗೊಳ್ಳಿ. ಬೇಡ ನೀನೇ ಮಡಿಕೋ. ಬೇಡ ತಗೊಳ್ಳಿ. ನಾ ಹೊಸ ತಗೋತೀನಿ ಮೇಘ, ನೀನೇ ಮಡಿಕೋ. ಈಗ ಗೊತ್ತಾಯ್ತು ಏನೋ ಈ ಚೌಕ ಯಾಕೆ ಬಿಟ್ಟೋಗಿದ್ದು ಅಂತ. ಯಾಕೆ ಇದನ್ ತಗೊಳಕ್ ಬಂದು ನಾನ್ ನೋಡ್ಬೋದು ಅಂತ ತಾನೆ? ಲೈ ಬಂದ್ಬಿಡ್ತೀನಿ ಇವಳು ನೋಡಕ್ಕೆ. ಹೋಗೆ ನಾಗ, ನಿಮ್ಮನ್ನ ನೋಡ್ಬೇಕು ಅಂತ ನಂಗೂ ಅನ್ಸ್ತಿತ್ತು. ನಿಮ್ ಮೀಸೆ ನೋಡ್ತಾ ನೋಡ್ತಾ ನಂಗ ಆಸೆ ಹೆಚ್ಚಾಗ್ತಿತ್ತು. ನಿಮ್ ಕನ್ಸ್ ಕಾಣ್ತಾ ಕಾಣ್ತಾ ನನ್ ಮನ್ಸು ಹುಚ್ಚಾಗ್ತಿತ್ತು. ಪುಟ್ನಂಜಿಗ್ ವಾಡ್ದಂತೆ ಮೂಲಂಗಿ ಮಾತ್ಕೆಲ್ಲ ಮೂಳೆ ಮುರ್ದಂಗ್ ವಾಡ್ದಂತೆ. ಮೂಲಂಗಿ ಮಾತ್ಕೆಲ್ಲ ಮೂಳೆ ಮುರ್ದಂಗ್ ವಾಡ್ದಂತೆ ಯಾಕ್ಲ ಪುಟ್ನಂಜ ಪುಟ್ನಂಜಿಗ್ ವಾಡ್ದಂತೆ. ರಾಮಣ್ಣ ಯಾಕ್ಲ ರಾಮಣ್ಣ ನೀ ಬಂದೆ? ಓ ನಿನ್ಗೆ ಹೇಳದೆ ಬಂದ್ಬಿಟ್ಟೆ ಅಂತಾನಾ? ಏನು ಮಾಡೋದು, ಆ ನಿನ್ನ ಅಕ್ಕ ಲಕ್ಷ್ಮಿ ಜಗಳದಾಗೆ ನಿನ್ಗೆ ಹೇಳೋದೆ ಮರ್ತು ಬಿಟ್ಟಿದ್ದೆ. ನಾನೀಗ ಹೋಗಿ ಬರ್ತೀನಿ, ನೀ ಮನೆಗೆ ಹೋಗು. ಬಡ ಬಡ ಬಡ, ನಾ ಬರ್ತೀನಿ ಅಂದ್ರೆ ನೀನು ನಿಮ್ಮ ಅಕ್ಕಂಗೆ ಹೇಳ್ಬಿಡ್ತೀಯ? ನಾ ಊರಿಗೆ ಹೋಗಿ ಬರ್ತೀನಿ, ನೀನು ಮನೆಗೆ ಹೋಗು. ಅಣ್ಣ ಎಲ್ಲಿಗೆ ನಿಲ್ಸಿದ್ದೆ ಹೇಳು. ಹಾ ಯಾಕ್ಲ ಪುಟ್ನಂಜ ಪುಟ್ನಂಜಿಗ್ ವಾಡ್ದಂತೆ ಯಾಕ್ಲ ಪುಟ್ನಂಜ ಪುಟ್ನಂಜಿಗ್ ವಾಡ್ದಂತೆ. ಸೋರೆಕಾಯಿ ಮಾತ್ಗೆಲ್ಲ ಸೊಂಟ ಮೂರ್ದಂಗ್ ವಾಡ್ದಂತೆ ಸೋರೆಕಾಯಿ ಕಾಯಿ ಕಾಯಿ. ಏನ್ ರಾಮಣ್ಣವ್ರೆ ಮನೆಗೆ ಹೋಗಾಕಿಲ್ವಾ? ಬಿಸಿಲು ನೆತ್ತಿಗೇರ್ತಾ ಐತೆ, ನೀವು ಮನೆಗೆ ಹೋಗಿ. ಪಾಳ್ಯ ದಾರಿ ನನಗೆ ಗೊತ್ತೈತೆ. ಆ ರಾಮಣ್ಣವ್ರೆ ನಿಮ್ಮ ಅಕ್ಕಂಗೆ ಹೇಳಿ ಒಸಿ ಚೆಂದಾಗಿ ತಿನ್ನಿ, ಮುಂದಿನ ವರ್ಷ ಬರೋ ಜಾತ್ರೆನಾಗೆ ಸಾಕತ್ತ ಕೊಬ್ಬಿರ್ಬೇಕು. ಏನು ನೀವು ಮನೆಗೆ ಹೋಗಿ. ಯಾವತ್ತೂ ಇಲ್ಲದೆ ಅದಿದ್ದು ಇವತ್ತೇನು ಗುಣಿಸ್ಕೊಂಡು ನಿಂತು ಬಿಟ್ಟಿದ್ದೀರಾ? ಏನಾದ್ರೂ ವಿಷಯ ಆಯ್ತಾ?
ಇದು ವಿಷಯ ತಕ್ಕಳಪ್ಪ. ಇವತ್ತೇನು ಅಕ್ಕ ತಮ್ಮ ಇಬ್ರು ಒಟ್ಟಿಗೆ ಅಟ್ಕಾಸ್ಕೊಂಡ್ಬಿಟ್ಟಿದ್ದೀರಾ? ಲಕ್ಷ್ಮಿ ಹಾವು ಹಾವು ಗೊತ್ತು ಸಾಕ್ ನೀನ್ ಹುಡುಗಾಟ. ಇವಳ ಎದ್ರುಕೊಂಡು ಹೋಗ್ತಾಳೆ ಅಂತಂದ್ರೆ ನಿಗರ್ಕೊಂಡು ಹೋಗ್ತಾಳಲ್ಲ ಗಂಡುಬಿರಿ. ಮಾತು ಮುಂಚೆ ಗಂಡುಬಿರಿ ಗಂಡುಬಿರಿ ಅನ್ಬೇಡ. ಹಾ ಮತ್ತಿನ್ನೇನು ಜಗಳ ಗಂಟಿ ಇಲ್ಲ? ಅನ್ನು ನೋಡೋಣ. ಜಗಳ ಗಂಟಿ ಅನ್ನು ನೋಡೋಣ. ಜಗಳ ಗಂಟಿ ಅನ್ನು ನೋಡೋಣ. ಅರೆ ಜಗಳ ಗಂಟಿ ಅಂತಿದ್ದೀನಲ್ಲ ನಿನ್ನ. ನೋಡು 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 ಈ ಆಟ ಎಲ್ಲ ನಮ್ ತಾವಿಡ್ತಾವಡ ಅಮ್ಮನೆ, ಸುಮ್ಕೆ ಮನೆಗೆ ಹೋಗು. ನಾ ಹೋಗೋದಿಲ್ಲ. ಹೋಗೋದಿಲ್ಲ ನಾನು ಹೋಗೋದಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಕೈ ಕಾಲ್ ಕಟ್ಟಿ ನಿಮ್ಮ ಅವ್ವನ್ ತಾವ್ ಎಳ್ಕೊಂಡು ಹೋಗಿ ಸೊಂಟ ಮುರಿಸ್ತೀನಿ. ಮುಂದೆ ನಡೆಯೋಲ್ಲ ನಿನ್ ಬೆಳೆ ಬೆಯೋಲ್ಲ ನಿನ್ನ ಸೆಟ್ಟಿರೋಲ್ಲ ನಿನಗಿಂತ ನಾನು ಸೋಲೋಲ್ಲ. ಮುಂದೆ ಸೋಲದ ಗಂಡೆ ಕರೆಯುವೆಯಾ ತಕ್ಕೋ ದೂರ ಕರೆಯುವೆಯಾ ತಕ್ಕೋ. ಹೋಗಿ ಹೋಗಿ ಬಜ್ಜಾರಿ ಹೋಗಿ 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 ಬಾಯ್ ಬಡ್ಡಿ ಹೋಗಿ ನಿನ್ನ ಕಣ್ಣನ್ ಮುಂದೆ ನಡೆಯೋಲ್ಲ ನಿಂಬೆಳೆದೆಯೊಲ್ಲ ನಿನ್ನ ಸೆತ್ತಿರೋಲ್ಲ ನಿನಗೆಂದು ನಾನು ಸೋಲೋಲ್ಲ. ಯಾಕೆ ಪಟ ಗುಡ್ತೀಯ ನೀನು ಜಿಗಣೆಯ ಹಾಗೆ ಯಾಕೆ ಅಣ್ಕೋತೀಯ ನೀನು ಕಪ್ಪೆಯ ಹಾಗೆ ಯಾಕೆ ಪಟ ಗುಡ್ತೀಯ ನೀನು ಜಿಗಣೆಯ ಹಾಗೆ ಯಾಕೆ ಅಣ್ಕೋತೀಯ ನೀನು ದ್ರಾಕ್ಷಿ ಹಣ್ಣಂತ ಕಣ್ಣು ಕೆನ್ನೆ ಕಿತ್ತಾಲೆ ಕಣ್ಣು ದ್ರಾಕ್ಷಿ ಹಣ್ಣಂತ ಕಣ್ಣು ಕೆನ್ನೆ ಕಿತ್ತಾಲೆ ಹಣ್ಣು ಕುಂಕೆನ್ನೆ ಪೆನ್ನು ಹತ್ತಿ ಪ್ರಾಣ ಯಾಕೆ ತಿಂತಿ ನೀನು ತೊರೆಯ ಕಾಯಂತ ಸೊಂಟದವಳೆ ಮೆಣಸಿನ ಕಾಯಿ ಅಂತ ಚುಕ್ಕಿನವಳೆ ಕೆಲವೇ ಕಂಡು ಕಿಡಿಮಿಡಿಗೊಂಡು ಗುರುಗುವೆಯ ತಕ್ಕ
ಹೋಗೆ ಹೋಗೆ ಬಜಾರಿ ಹೋಗೆ 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 ಬಾಯ್ಪಟ್ಟಿ ಹೋಗೆ ನಿನ್ನ ಕಣ್ಣನ್ ಮುಂದೆ ನಡೆಯೋಲ್ಲ ನಿನ್ ಬೆಳೆ ಬೇಯೋಲ್ಲ ನಿನ್ನ ಸೆತ್ತಿರಲ್ಲ ನಿನಗೆಂದು ನಾನು ಸೋಲೋಲ್ಲ ಹೋಗೆ ಹೋಗೆ ಬಜಾರಿ ಹೋಗೆ 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 ಬಜಾರಿ ಹೋಗೆ ಅಂತೂ ಪ್ರತಿ ವರ್ಷ ಜಾತ್ರೆಗೆ ಹೋಗೋದು ಈ ಪಾಳಿದವ್ರಿಗೆಲ್ಲ ಪ್ರಸಾದ ತಂದ್ಕೊಡೋದು ಇನ್ನು ಬಿಟ್ಟಿಲ್ವಲ್ಲ ನಾಗ ನೀನು ಜೀವನದಾಗಿ ಏನಾಯ್ತವ ಸಂತೋಷನ ನಾಲ್ಕು ಜನಕ್ಕೆ ಹಂಚ್ಕೊಂಡು ಬದುಕಬೇಕು ಬರೋ ಕಷ್ಟನ ಒಬ್ನೇ ಅನುಭವಿಸ್ಬೇಕು ಇದು ನಿಮ್ಮಂತವ್ರು ಹೇಳ್ಕೊಟ್ ಪಾಠ ಅಲ್ವಾ ಬತ್ತಿನವ ಬತ್ತಿನ ಬಿಟ್ರೆ ಮೀನಾಕ್ಷಿ ನಾಗ ನಮ್ಮ ಪಾಳ್ಯಕ್ಕೆ ವರಪ್ರಸಾದ ಇದ್ದ ಹಾಕಿ ಅವನಿರೋದ್ರಿಂದಲೇ ಅಲ್ವೇ ಬಡವರು ಸ್ವಲ್ಪನಾದ್ರೂ ನೆಮ್ಮದಿಯಿಂದ ಉಸಿರಾಡ್ತಾ ಇರೋದು ನಿಜ ಕಣ್ಣೆ ಅವನು ಒಂದು ಮದುವೆ ಅಂತ ಮಾಡಿಕೊಂಡು ನಾಲ್ಕು ಜನರ ಹಾಗೆ ಮನುಷ್ಯನಾದ್ರೆ ಅಷ್ಟೇ ಸಾಕು ನಾಗ ನೀನ್ಯಾಕ ಇಲ್ಲಿಗೆ ಬಂದೆ ಜಾತ್ರೆಗೆ ಹೋಗಿದ್ದಲ್ಲ ಪ್ರಸಾದ ಕೊಟ್ಬಿಟ್ಟು ಹೋಗುವ ಅಂತ ಬಂದೆ ತಕ್ಕಳಿ ಪ್ರಸಾದ ನಾನೇ ಬಂದು ತಗೊಳ್ತಾ ಇದ್ದೀನಿ ನೀನ್ಯಾಕ ಪೈಲಿಗೆ ಬಂದೆ ಮಕ್ಕಳು ಹೋಗಪ್ಪ ಅದ್ ಯಾಕವ ಇಟ್ಟು ಎದ್ರಕೋತೀರಾ ಅವ ಅವ ಜಾತ್ರೆನಾಗೆ ಆ ದ್ಯಾವನ್ನ ಏನ್ ಕೇಳ್ಕೊಂಬಂದೆ ಗೊತ್ತಾ ಏನ್ ಕೇಳ್ಕೊಂಡೆ ಈ ನನ್ನವ್ವ 100 ವರ್ಷ ಸುಖವಾಗಿ ಸುಮಂಗಲಿಯಾಗಿರ್ಲಪ್ಪ ಅಂತ ಕೇಳ್ಕೊಂಬಂದೆ ಊಟಕ್ ಕುಂತಾಗ ಎಂಡ್ರು ತಾಯಿ ಆಗಿರ್ಬೇಕು ಅಂತ ನಮ್ ಮೇಡ್ ರೆಡ್ತಿ ಮೀನಾಕ್ಷವ ಹೇಳ್ತಾ ಇರ್ತಾರೆ ಪರವಾಗಿಲ್ವೇ ಎಷ್ಟೊಂದ್ ವಿಷಯ ತಿಳ್ಕೊಂಡಿದ್ಯಾ ಯಾಕೇನಾತು ಅದಕ್ಕೆ ತಿನ್ಸಲ್ಲ ಅಂದಿದ್ದು ನೀನೇ ತಿನ್ಕೋ ಅಯ್ಯಯ್ಯ ಲಕ್ಷ್ಮೋ ಅದೇಟ್ ಬೇಕು ಕೋಪ ಬಂದ್ಬಿಡ್ತದೆ ನಿಂಗೆ ನಾನು ನಗ್ಸಾರಕಂಗ್ ಮಾಡಿದ್ರೆ ಈಟ್ ಕೋಪಿಸ್ಕೊಂಬಿಡದ ಲಕ್ಷ್ಮೋ ಲಕ್ಷ್ಮೋ ಫೋನ್ ಕಿತ್ತ ನಗು ಲಕ್ಷ್ಮೋ ಲಕ್ಷ್ಮೋ ಅರೆ ಲಕ್ಷ್ಮೋ ಅರೆ ಲಕ್ಷ್ಮೋ ಆನೆ ಮೇಲೆ ಒಂಟೆ ಮೇಲೆ ಕುದುರೆ ಮೇಲೆ ಲಕ್ಷ್ಮೋ ಎರಡಾರ್ಲಿ 12 ಎರಡೇಳ್ಳಿ 14 ಎರಡೆಂಟ್ಲಿ 16 ಎರಡಂಬತ್ತಲಿ 18 ಎರಡ್ ಹತ್ತಲಿ 20 ಮೆತ್ತಗೆ ಹೇಳಿದ್ರೆ ಎಲ್ಲ ಹುಡುಗರಿಗೂ ತಿಳಿಬೇಕಲ್ಲ ಗೌಡ್ರೆ ತಲೆ ಅಳ್ತೆ ಮಾತಾಡ್ಬೇಡ ಹೇಳ್ದಷ್ಟು ಕೇಳು ಆಗ್ಲಿ ಗೌಡ್ರೆ ಮಕ್ಕಳೇ ಇವತ್ತಿ ಮಗ್ಗಿ ಸಾಕು ಲೆಕ್ಕದಲ್ಲಿ ಪ್ರಶ್ನೆ ಕೇಳ್ತೀನಿ ಒಬ್ಬೊಬ್ಬರಾಗಿ ನಿಂತು ಉತ್ತರ ಹೇಳಿ ಗೌಡ್ರೆ ತಮ್ಮಿಂದಲೇ ಪ್ರಾರಂಭ ಮಾಡೋಣ ನಿನ್ನೆ ಹೇಳ್ಕೊಟ್ ಲೆಕ್ಕ 6 4 ಓ ಗೊತ್ತು ಗೊತ್ತು 6 4 12 6 4 12 ಗೌಡ್ರೆ 6 4 10 ಚಂದ್ರಪಳ್ಳಿ ಚಂದ್ರೇಗೌಡ್ರ ಮಗ
ಈ ರಾಜಗೌಡ ಹೇಳದ್ಮೇಲೆ ಮುಗೀತು. ಆರು ನಾಲ್ಕು ಹನ್ನೆರಡು ಅಂದ್ರೆ ಅದ್ ಹನ್ನೆರಡೇ ಆಗ್ಬೇಕು. ಚೌಕಾಸಿ ಅಪ್ಪರ ನಂತ ನಡೆಯಕ್ಕಿಲ್ಲ. ಲೆಕ್ಕ ಯಾರಪ್ಪನ ಸೊತ್ತು ಅಲ್ಲ. ಚೋಟ್ ಉದ್ದ ಇದೆಯಾ? ಎಷ್ಟೊಂದು ದುರಹಂಕಾರ ಮಾತಾಡ್ತಿದ್ಯಾ? ನಿಮ್ಮ ಅಪ್ಪನ ದಾರಿಲಿ ನೀನು ನಡೆದು ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ. ಏನೇನಾರ ಅಪ್ಪ ಗಿಪ್ಪ ಅಂತ ಶಾನೆ ಮಾತಾಡ್ತೀರಾ? ದೌಡ ಲುದ್ರದತ್ತು ಉಸ್ಸಾರ್. ದೊಡ್ಡವರು ಗುರುಗಳನ್ನು ಗೌರವ ಇಲ್ಲದೆ ಬಾಯಿ ಬಂದಂಗ ಮಾತಾಡ್ತಾ ನನಗೆ ಎದುರು ಬಾರಿಸ್ತಾ ಇದೆಯಾ? ಬಡವ ಶ್ರೇ, ನನ್ನ ಮಗನ ಮೇಲೆ ಕೈ ಎತ್ತೋಷ್ಟು ಹೊಗರು ಬಂತೇನ್ರಿ ನಿಮಗೆ? ಪರದೆ ಇರ್ತದ ದೇವಸ್ಥಾನದ ಪುಳಿಯೋರೆ ತಿಂದು ತಿಂದು ಮೆದುಳು ಮೈಯಿ ಎರಡು ಬಳಸ್ಕೊಂಡವ್ರೆ ಅಲ್ರಿ ಮೇಷ್ಟ್ರೆ. ಇವತ್ ನಮ್ ಚಿಕ್ಕ ಸಾವುಕಾರ ಮೇಲೆ ಕೈ ಎತ್ತವ್ರು, ನಾಳೆ ನಮ್ ದೊಡ್ಡ ಸಾವುಕಾರ ಮೇಲೆ ಕೈ ಎತ್ತಲ್ಲ, ಏನ್ ಗ್ಯಾರಂಟಿ? ಆಯ್ಕೆಗಳಿಗೆ ನಾಲ್ಕು ಅಕ್ಷರ ಕಲ್ಸ್ಕೊಂಡು ಬಂದ್ಬಿಟ್ಟು ಏನ್ರಿ ಅಲ್ಲ? ಮೇಷ್ಟ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಗೌಡ್ರೆ, ಈ ಮೇಷ್ಟ್ರ ಪಂಚೆ ಶರ್ಟು ಕಳಚಿ ಪಾಳಿದಾಗೆಲ್ಲ ಓಡಾಡಿಸ್ಲ? ಬೇಡ. ರಾಜೇಗೌಡ್ರೆ, ಈ ಮೇಷ್ಟ್ರು ನಿಮ್ ಕೆನ್ನೆಗೆ ಹೇಗ್ ಹೊಡೆದ್ರು ಅಂತ ಸ್ವಲ್ಪ ತೋರಿಸಿ. ಅಪ್ಪ, ಮೇಷ್ಟ್ರ ಕೆನ್ನೆ ಎಟ್ಕಾಕಿಲ್ಲ. ತಂದೆ ತರ್ತೀನಿ. ಶುರು ಮಾಡಿ ಅಪ್ಪ, ತೋರಿಸ್ಲ. ಅಪ್ಪ, ತುಂಬಾ ಚೆನ್ನಾಗೈತೆ, ಇನ್ನೊಂದ್ ಸಾರಿ ತೋರಿಸ್ಲ. ಪಾಠ ಹೇಳ್ಕೊಡ ಮೇಷ್ಟ್ರು ದೇವರ ಸಮಾನ, ಅವ್ರಿಗೂ ಹೊಡಿತೀಯ? ನಿನ್ನಂತ ಮಗನ್ ಹೇರೋದ್ರ ಬದ್ಲು ನನ್ನ ಮಕ್ಕಳಿಲ್ಲದೆ ಎಷ್ಟೋ ಚೆನ್ನಾಗಿರ್ತಿತ್ತು. ಗಿರಿಜಾ, ಒಳಗ್ ಹೋಗ್ತೀಯ ಅಲ್ವೋ? ನೀವು ತಾಯಿ, ಗೌರಿ ಸಿಟ್ಟು ಬಂದ್ರೆ ಏನ್ ಅನಾಹುತ ಆಗುತ್ತೆ ಅಂತ ನಿಮ್ಗೂ ಗೊತ್ತು. ನನ್ನ ಹಣೆ ಬಾರ ನೀವ್ ಯಾಕೆ ಹೇಳ್ತಿರ್ತೀರಾ? ಒಳಗ್ ಹೋಗಿ ತಾಯಿ, ಒಳಗ್ ಹೋಗಿ. ಎಷ್ಟ್ರೆ, ಇನ್ಮೇಲೆ ಈ ತರದ್ದೆಲ್ಲ ನಡೆಯಬಾರ್ದು, ಎಚ್ಚರಿಕೆ. ನೀವು ಹುಡುಗರ ಮೇಷ್ಟ್ರ ಆಗಕ್ ಬದಲು ದಂದ ಮೇಷ್ಟ್ರ ಆಗ್ಬೇಕಾಗಿತ್ತು. ಅರೆ ಏನ್ರಿ, ಯಾಕೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ನಾಗನ್ ಹೇಳ್ತೀರಾ? ಅರೆ ಹೇಳ್ಕೊ ಹೋಗ್ರಿ, ನಾವ್ ಯಾರಿಗೂ ಎದುರಾಕಿಲ್ಲ. ಯಾರಪ್ಪ ಅದು ನಮ್ಮ ಮನೆಯಾಗ ಬಂದಿರೋದು? ಲಕ್ಷ್ಮಿ, ಯಾಕೆ ಬಂದೆ? ಅವ್ವ ಮೆಣಸಿನ್ಕಾಯಿ ಕೊಟ್ ಬಂದ್ಲು, ಅದಕ್ಕೆ ಬಂದೆ. ಮೆಣಸಿನ್ಕಾಯ? ಹ್ಮ್. ಎಲ್ಲೈತ ಮೆಣಸಿನ್ಕಾಯಿ? ನನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಒಂದು ಮನಸ್ಸಾಗಿ ಒತ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟ. ದಾರಿನ ನೀನು ರಾಮ ಅಟ್ಕಾಯಿಸ್ಕೊಂಡು ಸಾಲ್ದ? ಮನೆ ತಾವ ಬೇರೆ ಬರ್ಬೇಕಾ? ಹಿಂಗೆಲ್ಲ ಬರ್ಬೋದಾ? ಬಂದ್ರೇನಾಗತ್ತೆ? ಬಂದ್ರೇನಾಗತ್ತೆ? ಬೇಳೆ ಕಾಳು ಬೈತದೆ ಅಮ್ಮಣ್ಣಿ. ಏಯ್, ಒಳ್ಳೆ ಮಾತನ್ನ ಹೋಯ್ತು ಇಲ್ವೋ? ನಾ ಹೋಗಲ್ಲ. ಹೋಗಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಯಾಕೆ ಹೋಗ್ಬೇಕು? ನನ್ನ ಇಷ್ಟ, ನಾ ಹೋಗಲ್ಲ. ಏಯ್, ಹೋಗಿಲ್ಲ ಅಂದ್ರೆ ಕುತ್ಕೇಡದ ಆಚೆ ತಳ್ಬಿಡ್ತೀನಿ, ಹೋಗೆ. ನಾನು ಹೋಗಲ್ಲ, ಹೋಗಲ್ಲ, ಹೋಗಲ್ಲ. ಏ ಗಣಿಬೇರಿ, ಜಗಳ ಗಂಟಿ, ಬಾಯಿ ಬಡಕಿ, ಹೋಗೆ, ಹೋಗು. ಗಣಿಬೇರಿ, ಜಗಳ ಗಂಟಿ, ಬಾಯಿ ಬಡಕಿ. ತಪ್ಪಾಯ್ತು ಕಣೆ. ಲಕ್ಷ್ಮು ಅಡ್ಬಡ ಕಣೆ, ನನ್ ಮಾನ ಮರುವಾದ ಪ್ರಶ್ನೆ ಕಣೆ. ಲಕ್ಷ್ಮು ಊರಿನ ಜನ ತಪ್ಪಾಯ್ ತಿಳ್ಕೊತಾರೆ ಕಣೆ. ಸುಮ್ಕಿರೆ, ಸುಮ್ಕಿರೆ, ಸುಮ್ಕಿರು, ಸುಮ್ಕಿರು, ಸುಮ್ಕಿರು. ಸುಮ್ಕಿರು ಒಂದ್ಸಲ ಹೇಳಿದ್ರೆ ಕಣೆ, ಸುಮ್ಕಿರು, ಸುಮ್ಕಿರು ಅಂದ್ರೆ ಸುಮ್ಕಿರು ಬೇಕು. ಸುಮ್ಕಿರು, ಸುಮ್ಕಿರು, ಸುಮ್ಕಿರು. ಲೇ ನಾಗ, ಯಾಕಲ ಹಿಂಗ್ ಬಿಡ್ಕೊತಾವ್ರಿ? ಸುಮ್ಕಿರು. ಎಲ್ಲೋ ಎಡ್ತಾರಿಗೆ ಹೋಗಿ ಎಡವಟ್ ಆಗ್ಬಿಡವನ್ ಅಷ್ಟೇ. ಯಾಕ್ರ ಬಂದ್ರಿ ಇಲ್ಲಿ? ಕೋತಿ ಕುಣಿತಾ ಇದಲ್ಲ, ಹೋಗ್ಲೋ ಹೋಗಲ, ನಿಮ್ ಕೆಲ್ಸ ನೋಡ್ಕೆ ಹೋಗಿ. ಏಯ್, ಯಾಕಲ ಹಿಂಗ್ ಬಿಡ್ಕೊತಾ ಇದ್ದೀಯಾ? ಎಡವಟ್ ಆಗ್ಬಿಡ್ತಂತೆ, ಎಡವಟ್. ಸರಿ
ಎಡವಟ್ಟು ಅಂದ್ರೆ ಇದೇನಾ? ಇರ್ಬೋದು, ಒಳ್ಳೆ ಪುಜಿತೆ ಆಗೋಯ್ತಲ್ಲಪ್ಪ. ಯಾಕೆ ಹಿಂಗಾಯ್ತು? ಗಿರಿಜಾ, ಒಳ್ಳೆ ನೀರು ತಗೊಂಬಾ. ತರ್ತೀನಿ ರಾಜೇಗೌಡ್ರೆ. ರಾಜೇಗೌಡ್ರೆ ಗಿರಿಜಾ, ರಾಜೇಗೌಡ್ರಲ್ಲಿ ನನ್ನ ತವ್ರ ಮನೆ ಕಳಿಸಿದ್ದೀನಿ. ತವ್ರ ಮನೆಗ? ಯಾಕೆ? ಅವನಿನ್ ಮೇಲೆ ಅಲ್ಲೇ ಓದ್ತಾನೆ. ಇಲ್ಲೇನಾಗಿತ್ತು ಅಂತ? ಮಕ್ಕಳ ಭವಿಷ್ಯ, ಅವ್ರನ್ನ ಬೆಳೆಸೋ ರೀತಿಲಿದೆ. ಗಿಡವಾಗಿ ಬಗ್ದೇ ಇದ್ಮೇಲೆ ಮರವಾಗಿ ಬಗ್ಸೋಕ್ಕಾಗಲ್ಲ. ಅದಕ್ಕೆ ಅಂದ್ರೆ ನನ್ನ ಮಗ ಸಾಧು ಸಾಕಿದ ಗಿಣಿ ಆಗ್ಬೇಕು, ಕಟ್ಕ ಸಾಕಿದ ಗಿಣಿ ಆಗ್ಬಾರ್ದು. ನನ್ನ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗ್ ಗೊತ್ತು. ಅವನು ಅಪ್ಪನ್ನೇ ಮೀರಿಸುವಂತ ಮಗ ಆಗಬೇಕು. ಈ ಪಾಳಿದ ಜನರು ನನ್ನನ್ನು ನೋಡಿದ್ರೆ ಹೇಗೆ ನನ್ನ ಕೈ ಮುಗಿತಾರೋ, ನಾನ್ ಕಣ್ ಬಿಟ್ರೆ ಹೇಗೆ ನನ್ನ ಕಾಲಿಗೆ ಬೀಳ್ತಾರೋ, ಅದೇ ರೀತಿ ನನ್ ಮಗನ್ ಮುಂದೆ ನಡ್ಕೋಬೇಕು. ಗೊತ್ತಾ? ನಿಮ್ ಕೈ ಮುಗಿಯೋದು, ಕಾಲಿಗೆ ಬೀಳೋದು ನಿಮ್ ಮೇಲಿನ ಗೌರವದಿಂದ. ಯಾವ ಗಳಿಗೆ ನಿಮ್ಮ ಕೆಟ್ಟ ದೃಷ್ಟಿ ತಮ್ಮ ಮೇಲ್ ಬೀಳುತ್ತೋ ಅನ್ನೋ ಒಂದೇ ಕಾರಣದಿಂದ. ಇನ್ಮೇಲಾದ್ರೂ ನಿಮ್ಮ ಕೆಟ್ಟ ಚಟಗಳನ್ನ ಬಿಟ್ಟುಬಿಡಿ. ನಿಮ್ಮ ಸುಖಕ್ಕೋಸ್ಕರ ಊರಿನ ಜನ ಗೋಳಿಕೋಬೇಡಿ. ದೇವ್ರು ಖಂಡಿತ ಕ್ಷಮಿಸಲ್ಲ. ಅವ್ರ ಕಣ್ಣೀರಿನ ಶಾಪ ನಮಗ್ ತಟ್ಟುತ್ತೆ ಅಂದ್ರೆ ತಟ್ಟುತ್ತೆ. ಗಿರಿಜಾ, ಕಟ್ಕೊಂಡ್ ಗಂಡಂಗೆ ಎದುರುವಾದಸ್ತೀಯ. ಹೊಡೀರಿ, ಸಾಯಿಸಿ, ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಆದ್ರೆ ನಾಲ್ಕು ಜನರಾಗಿ ನನ್ನ ಮಗನು ಒಳ್ಳೆಯವನಾಗಿ ಬೆಳಿಬೇಕು ಅನ್ನೋದೊಂದೇ ಒಂದು ಆಸೆ ನನಗೆ. ನನಗ್ ಮಾತ್ರ ಅಲ್ಲ, ಎಲ್ಲಾ ತಾಯಂದಿರಿಗೂ ತಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿ ಬೆಳಿಬೇಕು ಅಂತಾನೆ ಇಷ್ಟಪಡೋದು. ನಿನ್ ಹರಿಕತೆ ನಂಗೆ ಬೇಕಾಗಿಲ್ಲ. ಅವನ್ನ ಹಾಗೆ ಎಲ್ ಬೆಳೆಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಜಿಗಿಯೊಳ್ಳೆ ಈ ಮನ್ಸು ನಿಮ್ಗಾಗಿ, ನಿದಿರೆಯ ಕಾಣೆ ನೀ ಹೋದಾಗೆ. Ah!
ಹಣ್ಣಿನ ಭಾಗಕ್ಕೆ ಗಿಡವಾಗಿದಂಗೆ ನೀ ಬಳುಕಿ ಬಂದಾಗ ಬೆವಸೋದೆ ಹಾಂಗೆ ನಿನ್ನ ಹಿಂದೆನ ನಿನ್ನ ಹಿಂದೆನ ಮಲ್ಲೆ ಹೂವ ಮುಡಿದೋಳೆ ಜಿಂಕೆ ಹಾಗೆ ಜಿಗಿಯೋಳೆ ಸೋಳು ನನ್ಯಾಗೆ ಏನ್ ಮಾತ ನೀ ಮಾಡ್ದೆ ಹೇಳು ದಾಹಕೊಂದು ದಾಹಕೊಂದು ಒಂದೋ ನೂರು ಲೆಕ್ಕ ಯಾಕೆ ಒಂದಾದಂಗಾಗಿ ತಮ್ಮನ ಸೋನಿ ಕಾಡೋ ತುಂಟ ವಯ ಸೋನಿ ಮನಸ್ಸು ನಿಂಗಾಗಿ ನೆಮ್ಮದಿ ಕಾಣೆ ನೀ ಬಂದಂಗಾಗಿ ಮಲ್ಲೆ ಹೂವ ಮುಡಿದೋಳೆ ಕಾಡೋ ತುಂಟ ವಯ ಸೋನಿ ವರ್ಷ ಬರೋಲ್ಲ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಬಂದಿದೆಯಲ್ಲ ನಾಗಣ್ಣ ಯಾಕೋ ಹಾಗೆ ನಿಂತ್ಬಿಟ್ಟೆ ನಾಗಣ್ಣ ನಾಗಣ್ಣ ನಾನು ಇಲ್ಲಿಗೆ ಯಾಕೆ ಬಂದೆ ಚೆನ್ನಾಗಿದೆ ಕಣೋ ಇದ್ದಕ್ಕಿದ್ದಾಗ ಬಂದವನು ನೀನು ಯಾಕೆ ಬಂದೆ ಅಂತ ನಮ್ಮನ್ನೇ ಕೇಳ್ತಾ ಇದೀಯಾ ಏನಾದ್ರೂ ಮರ್ತೋಗಿರ್ಬೋದು ಇಲ್ಲ ಕಣವ್ವ ನಾನು ಯಾಕೆ ಬಂದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣವ್ವ ನಾನು ಯಾಕೆ ಬಂದೆ ಅಮ್ಮ ನಾಗ ಯಾಕೆ ಬಂದಿರೋದಂತ ನನಗೆ ಗೊತ್ತು ಯಾಕೆ ನನ್ನ ಮನಸ್ಸು ನಿನ್ನ ಎಳ್ಕೊಂಡು ಬಂದಿದೆ ಮನಸ್ಸ ನಿಂದ ಅಷ್ಟು ಗೊತ್ತಾಗಲ್ವಾ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳೋಕೆ ಇಲ್ಲ ಅದು ಸಾಧ್ಯ ಇಲ್ಲ ಅದೆಂದಿಗೂ ಸಾಧ್ಯ ಇಲ್ಲ ನಾಗಣ್ಣ ನಾನೇ ಈ ವಿಷಯ ನಿನ್ನ ಹತ್ರ ಕೇಳ್ಬೇಕು ಅಂತಿದ್ದೆ ಅವತ್ತು ನೀನೇ ಹೇಳಿದೆಯಲ್ಲೋ ಸರಿಯಾದ ಆಸಾಮಿನ ಇವಳಿಗೆ ಗಂಡ ಹುಡುಕು ಅಂತ ನಿನಗಿಂತ ಒಳ್ಳೆ ಗಂಡ ಇವಳಿಗೆ ಬೇರೆ ಯಾರು ಸಿಗ್ತಾರೋ ಲಕ್ಷ್ಮೀನ ನಾನ್ ಮದ್ವೆ ಆಗೋದ ಬೇಡವ ಬೇಡ ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅನ್ನೋದು ನನ್ಗೆ ಗೊತ್ತು ನನ್ನ ಮಗಳು ಚಿಕ್ಕ ವಯಸ್ಸಿನಿಂದ ನಿನ್ನ ಜೊತೆ ಬೆಳೆ ಸಲಿಗೆ ಕಣೋ
ಅದಕ್ಕೆ ನಿನ್ನ ಹತ್ರ ಜಗಳ ಕಾಯ್ತಾಳೆ ಅಷ್ಟೇ. ಅವಳ ಸ್ವಭಾವ ನಿನ್ ಗೊತ್ತಿರೋ ತಾನೆ. ನೀನ್ ಮದುವೆ ಮಾಡ್ಕೊಂಡ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ನಿನ್ನ ತುಂಬಾ ಪ್ರೀತಿಸಿದಾಳೆ ಕಣಪ್ಪ. ಅವ ಪ್ರೀತಿ ಅಂತಂದ್ರೆ ಮದುವೆ ಮಾಡ್ಕೊಳ್ಳೋದು ಅಂತ ನನಗ್ ಗೊತ್ತಿರ್ಲಿಲ್ಲವ. ಆ ಉದ್ದೇಶ ಇಟ್ಕೊಂಡು ನಾನ್ ಲಕ್ಷ್ಮಿ ಕೂಡ ಮಾತಾಡ್ತಿರ್ಲಿಲ್ಲವ. ಯಾಕೋ ಯಾಕೋ ಏನೇನೋ ಮಾತಾಡ್ತಾ ಇದೀಯಾ, ಕಾರಣ ಏನೋ? ಕಾರಣ ಏನು ಅಂತ ಕೇಳ್ಬೇಡ. ನಿನ್ ಮಗಳ ಬಾಳ್ನ ನೀನೆ ಹಾಳು ಮಾಡ್ಬೇಡ. ಈ ಜನ್ಮದಾಗೆ ನನ್ ಪಾಲಂಗ್ ಮದುವೆ ಇಲ್ಲ. ನಿನ್ ಮಗಳಿಗೆ ಬೇರೆ ಎಲ್ಲಾದ್ರೂ ಕಣ್ಣೋಡ್ ಮದುವೆ ಮಾಡ. ಮನ್ಸೊಬ್ರಿಗೆ ಕುತ್ತಿಗೆ ಒಬ್ರಿಗೆ ಕೊಡುವಂತ ಹೆಣ್ಣಲ್ಲ ಈ ಲಕ್ಷ್ಮಿ. ಅನ್ಕೊಂಡಿದ್ದನ್ನ ಸಾಧಿಸೋಳು. ನಮ್ಮಿಬ್ಬರು ಮದುವೆ ತಪ್ಸೋಕೆ ಯಾರಿಂದ್ಲೂ ಸಾಧ್ಯ ಇಲ್ಲ. ಲಕ್ಷ್ಮಿ ಸುಮ್ಕೆ ಹುಡುಗಾಟ ಆಡ್ಬೇಡ. ನನಗೆ ಇಷ್ಟ ಇಲ್ಲ. ನಾನ್ ಇಷ್ಟ ಇಲ್ತಿದ್ರೆ ನೀನ್ ಅಷ್ಟು ದೂರದಿಂದ ಬರ್ತಿದ್ಯಾ? ನನ್ ಮದ್ವೆ ಆಗೋಕ್ ಮನ್ಸೊಪ್ಪಿದ್ರು ಮೇಲ್ ಮಾತಿಗೆ ಯಾಕೆ ಇಷ್ಟ ಇಲ್ಲ ಅಂತ್ಯ ಹೇಳ್ನಾಗ ಹೇಳು. ಲಕ್ಷ್ಮಿ ಸುಮ್ಕೆ ನನಗೆ ಬಲವಂತ ಮಾಡ್ಬೇಡ. ನಾನ್ ಮರ್ತ್ಬಿಡು. ನೀ ನನ್ ಮದ್ವೆ ಆದ್ರೆ ನೀನ್ ನನ್ ಮದ್ವೆ ಆದ್ರೆ ಕೇಳಿರೋ ಆರ ಬಾಡೋಕ್ ಮುಂಚೆನೆ ನೀನ್ ಬಾಡೋಗ್ತೀಯ. ಹಸಿ ದಾರ ಒಣಗೋಕ್ ಮುಂಚೆನೆ ನೀನ್ ಹೆಣ ಆಗೋಗ್ಬಿಡ್ತೀಯ. ಮುತ್ತೈದೆಯಾಗಿ ಮನೆ ವಸ್ತು ತುಳಿಯೋಕ್ ಮುಂಚೆನೆ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀಯ ಲಕ್ಷ್ಮಿ, ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀಯ. ತಲಗಿ ಮದುವೆ ಬೇಡ. ಗೌರ ಗೌರ ನಾನ್ ಇಲ್ಲಿವ್ನಿ. ಇದ್ಯಾಕ ಮುಗಿಸ್ಕೊಂಡು ಹೋಯ್ತಾಯ್ತು? ನೀ ಬಂದಿದ್ ನೋಡ್ದೆ ಸುಮ್ಕೆ ತಮಾಷೆ ಮಾಡ್ದೆ ಅಷ್ಟೇ. ಯಾವಾಗ್ಲೂ ತಮಾಷೆನೆ. ನಾನ್ ನಿನ್ಗೆ ಸೊಪ್ಪು ಹಿಟ್ಟು ಎಲ್ಲ ತಂದಿವ್ನಿ. ಹಿಟ್ಟ ಇಪ್ಪಟ್ಟು ಹಾಕು ಒಂದ್ ಕಿತ ನೋಡೇ ಬಿಡ್ತೀನಿ. ಅಲ್ಲ ಏನ್ಲ ಇದೇನ್ ಈಟೊಂದ್ ಕಮ್ಮಿ ಐತೆ ಈ ಸರಿ ತಮಟಣ್ಣು? ಮೊನ್ನೆ ತಿಮ್ರಾಯರ ಮಗಳ ಮದುವೆಯಲ್ಲಿ ನಿಲ್ವಾ ಒಂದೆರಡು ಬುಟ್ಟಿ ಕೊಟ್ಟಿದ್ದೆ. ಹಂಗ ಸರಿ ತಗೋಣಗಣ. ಸರಿ ಆಗೈತನ್ಲ. ನಾನ್ ಮೋಸ ಮಾಡಿನಾ ಅಲ್ವಾ? ಮತ್ತೆ ಮೋಸ ಗೀಸ ಮಾಡೋರ್ನ ಹಂಗೆ ಕೊಚ್ಚಾಗ್ ಬಿಡಕ್ಕಿಲ್ವಾ? ಬಾರ್ಲ ಉಂಡು ಬಾರು. ಆಯ್ತು ಕಣ. ಹಂಗ ಹುಡುಗಾಡಿ ಹುಡು ಆಹ್ ಗೌರ ನಿನ್ ಕೈಯಾಗಿನ ಇಟ್ಟು ಮೊಸಪ್ಪು ತಿಂತ ಇದ್ರೆ ಹಂಗೆ ನಾಲ್ಗೆ ಕಿತ್ಕೊಂಡ್ ಬರ್ತದೆ. ನಿನ್ ಕಟ್ಕೊಳ್ಳೋನು ಪುಣ್ಯ ಮಾಡಿದ್ದ. ಅದೇ ಕಣ ಹಂಗಂತೀಯ? ಇನ್ನೇನವ ಎಲ್ಲೋ ಬಿದ್ದಿರ್ತಾನೆ, ಇದ್ಕಿದಂಗೆ ಬಂದು ಬಿಡ್ತಾನೆ. ನಿನ್ ಕುತ್ತಿಗೆ ಒಂದ್ ಅರ್ಧ ದಾರ ಕಟ್ಟು ಬಿಡ್ತಾನೆ. ನೀನ್ ಅವ್ನ ಹಿಂದ್ಗಡೆ ಕೋಲೆ ಬಸವನಾಗೆ ಟೊಣಕು 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 ಅಂತ ಹೊಂಟು ಹೋಯ್ತೀಯ. ನನ್ ನಾಲ್ಗೆ ರುಚಿ ನೆಗೆದು ಬಿದ್ದೋಯ್ತಾನೆ. ನಾನೇನ್ ಮದುವೆ ಮಾಡ್ಕೊಳಕಿಲ್ಲ, ಯಾವಾಗ್ಲೂ ನಿನ್ ಜೊತೆಲೇ ಇದ್ಬಿಡ್ತೀನಿ. ಹಂಗನ್ನ ಕಾಯ್ತದಾವ? ಹೆಣ್ಣು ಅಂತ ಹುಟ್ಟಿದ ಮ್ಯಾಗೆ ಮದುವೆ ಆಗ್ಲೇಬೇಕು, ಗಂಡನ ಮನೆಗೆ ಹೋಗ್ಲೇಬೇಕು. ಆಗ್ಲೇ ಕಣವ ಜೀವನ ಸಂದ ನೋಡ್ತಾ ಇರು. ನಿನಗೋಸ್ಕರ ಎಂಥ ಐನಾತಿ ಗಂಡು ಒಬ್ಬ ಅಡ್ರಗಾಲ್ಸಿದನ ಹುಡ್ಕೊಂಡ್ ಬರ್ತೀನಿ. ಏಯ್ ಏಯ್ ಗೌರ
ಅನ್ನದಾನ ಗೋದಾನಗಳಿಂದ ಬರುವ ಪುಣ್ಯವೇ ಶ್ರೇಷ್ಠ. ಮಕ್ಕಳಿಲ್ಲದವರಿಗೆ ಸಂತಾನವು, ರೋಗಿಗಳಿಗೆ ಆರೋಗ್ಯವು. ಓ ನಾಗ ತಗೊಳ್ಳಿ ಮೇಡಮ್, ಈಗೇಟಾಯ್ತು ಹೇಳಿ. ಕೂತ್ಕೊಳ್ಳೋ. ಏನು ಈ ಸಲ ಕಮಾಯಿ ಬಹಳ ಜೋರ? ಹೌದು ಮೇಟ್ರೆ, ಪ್ರತಿ ವರ್ಷ ಭೂಮಿತಾಯಿ ಗಡ್ಡ ಬಿದ್ದು ಯವ್ವ ನನ್ನ ತಂಗಿ ಮದುವೆ ಐತೆ, ಫಸಲು ಚೆಂದಾಗಿ ನೋಡ್ಕೊಳವ ಅಂತೀನಿ. ಆ ನಮ್ಮವ್ವ ಸಖತ್ತಾಗಿ ಫಸಲು ಕೊಟ್ಟು ಬಿಡ್ತಾಳೆ. ನಿಜ ಕಣ, ಆ ಭೂಮಿತಾಯಿ ನಮ್ದವ್ರಿಗೆ ಯಾವತ್ತೂ ಕೆಡ್ಕಾಗಲ್ಲ. ಅದ್ಭುತ ಕಣವ, ತಗೋ. ಸರಿಯಾದ ಸಮಯಕ್ಕೆ ಬಂದಿವಿನಿ. ನೀನೇನಾರ ಹೇಳವ್ವ, ಬ್ಯಾಂಬ್ರು ಮನೆ ಅಂದ್ರೆ ಬ್ಯಾಂಬ್ರು ಮನೆನೆ. ಯಾಕೋ ಮತ್ತಿನ್ನೇನವ್ವ, ರುಚಿ ರುಚಿಯಾಗಿ ತಿನ್ಬೇಕು ಅಂತಾನೆ ಕೇಳ್ಕೊಂಡು ಹುಟ್ಟವ್ರಿ. ನಾಲ್ಗೆ ಚಪ್ಪರಿಸುವಂತ ತಿಂಡಿ ಕಾಫಿ ಬೇಕು ಅಂದ್ರೆ ಬ್ಯಾಂಬ್ರು ಮನೆ ಮುತ್ತಿಗೆ ಹಾಕ್ಬೇಕು ನೋಡಿ. ಬಿಟ್ರೆ ಈಗ ಹೇಳಿ ಏಟಾಯ್ತು ಅಂತ. ಇವತ್ತಿಂದ ಸೇರಿ 2500 ಆಯ್ತು. ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ತಂಗಿ ಗೌರಿ ಮದ್ವೆಗೆ ಸಾಕಾಯ್ತದ ಇಲ್ವಾ ಅಷ್ಟು ಹೇಳಿ. ಸಾಕಾಗತ್ತೆ, ಸುಮ್ಕೆ ಹೇಳ್ಬಿಡ್ಬಿಡಿ ಮೇಟ್ರೆ. ಸರಿಯಾಗಿ ಹೇಳಿ, ನನ್ನ ತಂಗಿ ಮದುವೆ ದಿವಸ 3-4 ಕುರಿ ಮರಿಗಳನ್ನ ಓಡಿಸ್ಬೇಕು. ಅಂದಾಣಪ್ಪ, ತಿಮ್ರಾಯಿ, ಬಶೀರಣ್ಣ, ರಂಗಪ್ಪ ಎಲ್ಲರನ್ನು ಕರೆದು ಊಟ ಹಾಕಿಸ್ಬೇಕು. ಗಟ್ಟಿಯಾಗಿರೋ ತಾಳಿ ತಕ್ಕಬೇಕು, ಜರ್ತಾರಿ ಸೀರೆ ತಕ್ಕಬೇಕು. ಅದಕ್ಕೆಲ್ಲ ಸಾಕಾಯ್ತದ ಅಷ್ಟು ಹೇಳಿ. ನಾಗ ಗೌರಿ ನಿನ್ ಸ್ವಂತ ತಂಗಿ ಅಲ್ಲದೆ ಇದ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀಯಪ್ಪ. ಅವ ತಂಗಿ ಪ್ರೀತಿಗೆ ಜೊತೆಯಾಗೇ ಹುಡ್ಬರ್ಬೇಕೇನವ? ಅಪ್ಪ ಅಮ್ಮ ಇಲ್ಲದೆ ಅಬ್ಬೆ ಪಾರಾಗಿರೋ ನನಗೆ ಆ ತಪ್ಪಲಿ ತಂಗಿನ ದೇವರೇ ಸಾಕು ಅಂತ ಕೊಟ್ಟವನೇ. ಜೀವನದಾಗಿ ಇನ್ನೇನಾಯ್ತವ, ಬರಿಕೇನಾಗಿ ಬರ್ತೀವಿ, ಬರಿಕೇನಾಗಿ ಹೋಯ್ತೀವಿ, ಇರೋ ಗಂಟ ಸಂದಾಕಿರ್ಬೇಕಷ್ಟೆ. ಏನಾದ್ರು ಹೊಳೆ ಬಿದ್ದು ತೀರ್ಕೊಂಡ್ಬಿಟ್ಲಂತೆ. ಹಂಗ ಗೌಡಿ ವಿಚಾರ ಮಾತ್ರ ನಮಗ್ ಬೇಡ. ನಮ್ಮನೆ ಬರ ನೋಡ್ರಿ ನಾಗಣ್ಣ, ಗೌಡ್ರು ಗೌಡ್ತಿಯವ್ವ ಯಾವ್ದೋ ಮದ್ವೆ ಇದೆ ಅಂತ ಪಕ್ಕದೂರ್ಗ ಹೋಗವ್ರಪ್ಪ. ಸುಳ್ಳು ಬಗಳ್ತೀಯ ನನ್ನಣೆಗೂ ಕಣ್ಣಾಗಣ್ಣ, ಸಂಜೆಗ್ ಬರ್ತಾರಪ್ಪ. ಇಲ್ಲಿ ಇವತ್ತಲ್ಲ ನಾಳೆ ನಿಮ್ ಗೌಡ ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ. ಇವತ್ತು ನಾಗಂಗೆ ರೋಸ ಕಾವೇರಿ ಪ್ರವಾಸದಂಗ ಉಕ್ಕೈತೆ. ಇಂಥ ಸಮಯದಾಗಿ ಗೌಡ ಊರಾಗಿಲ್ವಲ್ಲ. ಅಣ್ಣ, ಗೌತಿ ಅವ್ವನೆ ಕರ್ಕೊಂಡ್ ಬಂದ್ ಪಟ್ಟ ಹಾಕಿ ನಿನಗ್ ಪುನರ್ಜನ್ಮ ಕೊಟ್ರು. ಅವ ಈ ತಬ್ಲಿ ಪ್ರಾಣನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಪಾಡಿದ್ರಿ. ನಿಮ್ ಋಣನ ಯಾವ ಜನ್ಮದಾಗ ತೀರಿಸ್ಕೊಳ್ಳವ. ಸರಿ ಸರಿ ಗೌರಿ, ಹುಷಾರಾಗ್ಬಿಟ್ಟ ಅಂತ ಈಗ್ಲೇನೆ ಹೊರಗಡೆ ಹೋಗಕ್ ಬಿಡ್ಬೇಡ. 10-15 ದಿವಸ ಹಗದಲ್ಲಿ ಕಟ್ಟ ಹಾಕು. ಬರ್ತೀನಪ್ಪ ಬರ್ತೀನಿ. ಆಗ್ಲವಾ? ಮೇಟ್ರ್ ಮನೆಗವ್ವ. ಸುಮ್ಕಿದ್ರೆ ಆಯ್ತಿದೇನವ, ನಿಮ್ ಮದ್ವೆಯವ್ರ ಹತ್ರ ಬಂದ್ಬಿಡ್ತು. ಮೇಟ್ರ್ ಮನೆಗೆ ಹೋಗಿ ಅವ್ರ ತಾಳಿ ತಂದವರೆಲ್ಲ ವಿಚಾರಿಸ್ಬೇಕು. ಚಪ್ಪರ್ದವ್ರಿಗೆ ಹೇಳ್ಬೇಕು, ಮೇಳದವ್ರಿಗೆ ಹೇಳ್ಬೇಕು,
ಏಟು ಒಂದ್ ಕೆಲಸ ಐತೆ, ಏನ್ ಕತೆ? ನಾ ಬಿರ್ನಾಗ ಬಂದ್ಬಿಡ್ತೀನಿ, ಬರ್ಲಾ. ಜನ್ಮದಾಗು ನೀನೇ ನಂಗ ಅಣ್ಣ ಆಗಿರ್ಬೇಕಣ್ಣ, ನೀನೇ ನಂಗ ಅಣ್ಣ ತಬ್ಲಿ ಪ್ರಾಣನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಪಾಡಿದ್ರಿ. ನಿಮ್ ಋಣನ ಯಾವ ಜನ್ಮದಾಗ ತೀರಿಸ್ಕೊಳ್ಳವ, ಯಾವ ಜನ್ಮದಾಗ ತೀರಿಸ್ಕೊಳ್ಳಿ. ತಾಳಿ ಗಟ್ಟಿಯಾಗೈತೆ, ಗೌಡ್ರು ಗಂಡಾಂತರದಿಂದ ಪಾರಾಗ್ಬಿಟ್ರವ, ಇನ್ನೇನು ಹೆದರಿಕೆ ಇಲ್ಲ. ನಾಗ, ಬಡ ಹೃದಯದಲ್ಲಿ ದೇವರಿದ್ದಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನನ್ ಮಾಂಗಲ್ಯ ಉಳಿಸಿ ನಾನ್ ನಿನ್ಗೆ ಹಾಕಿದ ಅನ್ನದ ಋಣನ ತೀರ್ಸ್ಕೊಂಬಿಟ್ಟೆ ಅಪ್ಪ, ತೀರ್ಸ್ಕೊಂಬಿಟ್ಟೆ ನಾಗ, ತೀರ್ಸ್ಕೊಂಬಿಟ್ಟೆ. ಏನು ಅಂದ್ರೆ ನಾಗ, ನೀನ್ ಹೇಳಿದ ಹಾಗೆ ಎಲ್ಲನೂ ತಂದಿದ್ದೀನಿ, ತಗೋ. ತಂಗಿ ಮದ್ವೆ ಚೆನ್ನಾಗಾಯ್ತಪ್ಪ. ಹೂ ಕಣವ, ಹೂ ಚಂದಾಗಾಯ್ತು, ಆದ್ರೆ ನೀವೊಬ್ರು ಬರ್ಲಿಲ್ಲ ಅನ್ನೋ ಕೊರತೆ ಅಷ್ಟೇ. ಏನ್ ಮಾಡಕ್ಕಾಗತ್ತಪ್ಪ, ನಿಮ್ಮಿಬ್ಬರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ತಗೋಮ್ಮ, ಬರ್ತೀವವ್ವ. ಬರ್ತೀವ್ ಕಣವ, ಬರ್ತೀವವ್ವ. ಸ್ವಾಮಿ, ಲಗ್ನದಾಗ ಏನಾದ್ರೂ ಎತ್ವಾಸವಾಗಿ ನಡ್ಕೊಂಡಿದ್ರೆ ದಯವಿಟ್ಟು ಸಮಸ್ಬೇಕು. ಎಂತ ಮಾತಂತೀನಿ ನಾಗಣ್ಣ, ಮದುವೆ ಬೋವೈನಾಗ ಮಾಡ್ಕೊಟ್ಟೆ ಬಿಡು. ಹಾ, ಹೆಣ್ ಕರ್ಕೊಂಡು ಗಾಡಿ ಕಟ್ಕೊಂಡು ಎಲ್ಲ ನಮ್ಮ ಮನೆ ತಕ್ಕೆ ಬಂದ್ಬಿಡಿ. ನಿಷೇಕ್ ಶಾಸ್ತ್ರ ಅಲ್ಲೇ ಮಡಿಕೊಳ್ಳವಾ. ಗೌರವ ನಮಸ್ಕಾರ. ಹೋಗ್ರೆ ಸಮಯ ನಮಸ್ಕಾರ. ಹೋಗ್ಬಿಟ್ಟು ಬಸ್ರು. ನಮ್ಮ ಅಕ್ಕನಿಗೆ ಯಾರಿಗೆ ನಾವು ಬಂದ್ಬಿಟ್ಟದೆ, ಒದ್ದಾಡ್ತಾವಳೆ. ಅಪ್ಪ ಕೂಡ ಊರ್ನಾಗಿಲ್ಲ, ಬೇಗ ಪಂಡಿತನ ಕರ್ಕೊಂಡ್ಬಂದ್ರೆ ನಾವು ಹಂಗ ಸರಿ ಮನೆ ಕಡೆ ಹೋಗೋಣ. ಬರ್ತೀನಿ. ಸರಿ ಕಣ್ಣ. ಗೌರ ಮನೆ ಬಾಗಿಲು ಹಾಕೊಳ್ಳೋಣ, ಈಗಲೇ ಬಂದ್ಬಿಡ್ತೀನಿ. ಅಲ್ಲ
ನಗಣ್ಣ ಪಂಡಿತ್ರೆ, ಬೇಗ ಬನ್ನಿ ಪಂಡಿತ್ರೆ, ಬೇಗ ಬನ್ನಿ ಬನ್ನಿ ನಗಣ್ಣ. ಗೌರ ಏನಾಯ್ತವ ಅಕ್ಕ? ಅಕ್ಕ ಇಲ್ಲೇ ಸಾಯಿಸ್ಬಿಡ್ತೀನಿ. ಅವ್ರನ್ನ ಸಾಯಿಸಕ್ ಮುಂಚೆ ಯವ್ವ ಹಿಂಗೆಲ್ಲ ಮಾತಾಡಿ ನನ್ನ ತಡಿಬೇಡ. ಈ ಕೆಟ್ಟವರು ನಾ ಇವತ್ತು ನಾನು ಉಳಿಸಕ್ಕಿಲ್ಲ. ಇವತ್ತು ನಾನು ಇವನ್ನ ಬಿಡಕ್ಕಿಲ್ಲ. ಅವತ್ತು ಹಾವು ಕಚ್ಚಿದಾಗ ನೀನೇ ನನ್ನ ಮಾಂಗಲ್ಯನ ಕಾಪಾಡಿ, ಇವತ್ತು ನೀನೇ ನನ್ನ ಮಾಂಗಲ್ಯನ ಕಿತ್ಕೋತೀನಪ್ಪ. ಸೆಪ್ ಮಾಡ್ಬಿಟ್ಟೆ ಕಣವ್ವ, ಸೆಪ್ ಮಾಡ್ಬಿಟ್ಟೆ. ನಿಮ್ ಋಣ ತೀರಿಸ್ಕೊಳಕ್ ಒಂದ್ ಅವಕಾಶ ಸಿಕ್ತಲ್ಲ ಅಂತ ಈ ಪಾಪಿನ ಕಾಪಾಡಿ ಈ ಊರಿಗೆ ಕೇಳ್ ತಂದ್ಬಿಟ್ಟೆ ಕಣವ. ಇನ್ನೊಂದ್ ಕಿತ ಅಂತ ತಪ್ಪ ಮಾಡಕ್ಕಿಲ್ಲ. ಇವತ್ತು ಇವನ್ನ ನಿನ್ ತಾಯಿನ ನೀನೇ ಕೆಟ್ಟ ಅವತಾರದಲ್ಲಿ ನೋಡಕ್ಕೆ ಆಸೆ ಪಡ್ತೀಯ? ಹೆತ್ತು ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಕ್ಕೆ ನೀನ್ ನನಗೆ ಕೊಡೋ ಕಾಣಿಕೆ ಇದೇನಾ? ಪ್ರಾಣ ಕಾಪಾಡಿದ ಉಪಕಾರಕ್ಕೆ ನನ್ ಗಂಡನ್ ಪ್ರಾಣ ತಗೊಳ್ತೀಯ? ಹಾಗಾದ್ರೆ ಇನ್ನೆಂದಿಗೂ ನನ್ ಗಂಡನ್ ಮೇಲೆ ಕೈ ಮಾಡಲ್ಲ ಅಂತ ನನಗ್ ಮಾತು ಕೊಡು. ಕೊಡಲ್ಲ, ನಿನ್ ಮನಸ್ಸು ಇಷ್ಟು ಕಲ್ಲಂತ ನಾನು ಅಂದ್ಕೊಂಡಿರ್ತೀನಿ. ಬಿಡು ಬಿಡು, ಗೌಡ್ರು ಪ್ರಾಣ ತೆಗಿಯೋಕ್ ಮುಂಚೆ ನನ್ ಪ್ರಾಣ ನಾನ್ ತಗೊಳ್ತೀನಿ. ಬಿಡು. ಹಾಗಾದ್ರೆ ನನ್ ಜೀವ ಇರೋವರೆಗೂ ಗೌಡ್ರ ಮೇಲೆ ಕೈ ಮಾಡಲ್ಲ ಅಂತ ನನಗ್ ಮಾತು ಕೊಡು. ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ನನ್ನ ತಂಗಿ ಪ್ರಾಣಾನೇ ಹೋದ್ಮ್ಯಾಗೆ ನನ್ ಬದುಕಿದ್ದು ಸತ್ತಂಗೆ ಕಣವ. ಆಯ್ತು ಕಣವ, ನಿನ್ ಮ್ಯಾಗಾಡೆ. ನಿನ್ನ ಜೀವ ಇರೋ ಗಂಟ ನಾನ್ ಗೌಡ್ರ ಮ್ಯಾಗ ಕೈ ಮಾಡಲ್ಲ ಕಣವ, ಕೈ ಮಾಡಕ್ಕಿಲ್ಲ. ನೀನ್ ಸುಮಂಗಲಿಯಾಗಿರ್ಬೇಕು, ನೀನ್ ಮುತ್ತೈದೆಯಾಗಿರ್ಬೇಕು, ನೀನ್ ಮುತ್ತೈದೆಯಾಗಿರ್ಬೇಕು. ನನ್ನ ಗೌರಿಗಾದ ಗತಿ ಬೇರೆ ಇನ್ ಯಾವ ಹೆಣ್ಮಕ್ಳಿಗೂ ಬರಬಾರದು. ಆ ನನ್ನವ್ವ ನನ್ ತಾವ್ ಮಾತು ತಗೊಂಡು ನನ್ನ ಕೋಪ ರೋಸನ್ನೆಲ್ಲ ಕಟ್ಟಾಕ್ಬಿಟ್ಟವಳೆ. ಆ ಮಾತ್ಮೀರೋ ಶಕ್ತಿ ನಂತಾವಿಲ್ಲ ಲಕ್ಷ್ಮಿ, ನಂತಾವಿಲ್ಲ. ಯಾವಳೋ ಒಬ್ಬಳು ಮಾಂಗಲ್ಯ ಉಳಿಸ್ಬೇಕು ಅಂತ ಹತ್ತಾರು ಹೆಣ್ಮಕ್ಳು ಬಾಳ ಹಾಳಾಗ್ತಿದ್ರು ನೋಡ್ತಾ ಸುಮ್ಮನಿದ್ಯಾ? ಆ ಗೌಡ ಮಾಡ್ತಾ ಇರೋ ನೀಚ್ ಕೆಲ್ಸನ ಎದುರ್ಸೋದ್ಬಿಟ್ಟು ಮಾತು ಕೊಟ್ಟಿದ್ದೀನಿ ಅಂತ ಕೈ ಕಟ್ಕೋತಿದ್ಯಾ? ನಾನೇನ್ ಮಾಡ್ಲಿ ಲಕ್ಷ್ಮಿ, ನಾನೇನ್ ಮಾಡ್ಲಿ. ಆ ಗೌಡ ಏನು ಅಂತ ನೂರ್ ಜನ ಗೌಡರು ಬಂದ್ರು ಚಿಟ್ಕೆ ಚಿಟ್ಕೆ ಹೊಡೆಯೋದಲ್ಲೆಲ್ಲ ಕಚ್ಚಿಸ್ಬಿಡ್ತೀನಿ. ಆದ್ರೆ ಮನಸ್ಸ ಅಂತ ಹುಟ್ಟಿದ ಮ್ಯಾಗೆ ನಾಲ್ಗೆ ಮುಖ್ಯ,
ಮಾತು ಮುಖ್ಯ. ಒಳ್ಳೆಯವ್ರಿಗೆ ಜೀವ ಕೊಡು, ನಿನ್ ಸರ್ವಸ್ವನು ಕೊಟ್ಟರು ನಾನ್ ಬೇಡ ಅನ್ನಲ್ಲ. ಆದ್ರೆ ಇಂಥ ಕಾಮಕರಿಗೆ ಕಟಕರಿಗೆ ಬುದ್ಧಿ ಕಲಿಸ್ತೆ. ಮಾತು ಕಟ್ಬಿದ್ದಿರೋ ನಿನ್ನ ಮುಗ್ಧ ಸ್ವಭಾವ ಕಂಡು ನನಗಯ್ಯೋ ಅನ್ನಿಸ್ತಿದೆ. ನಾಗ, ಈ ಸ್ಥಿತಿಲಿ ನಾನ್ ನಿನ್ನ ಮದುವೆ ಮಾಡ್ಕೊಳ್ಳೇಬೇಕು. ಲಕ್ಷ್ಮಿ, ನಾಗ ನಿನ್ ಉಳಿದಕ್ಕೆ ಹೇಳ್ತಿದ್ದಾನೆ ಕಣೆ, ನೀ ಅವನ ಮದುವೆ ಮಾಡ್ಕೊಳ್ಳಕ್ಕೆ ಬೇಡ ಅಂತಿಲ್ಲ ಅಮ್ಮ. ಆದ್ರೆ ನಿನ್ ತಾಯಿಯಾಗಿ ಹೇಳ್ತಿದ್ದೀನಿ, ಹೆಣ್ಣಾಗಿರೋ ನೀನು ಆ ಪಾಳ್ಯಕ್ಕೆ ಹೋಗ್ತೀನಿ ಅಂತ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಮ್ಮ. ಅಮ್ಮ, ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಾವು ಬದುಕಿದ್ರೆ ನಿನ್ನ ಆಶೀರ್ವಾದ ತಗೊಳಕ್ ನಾವೇ ಇಲ್ಲಿಗೆ ಬರ್ತೀವಿ. ಒಂದ್ ವೇಳೆ ಸತ್ರೆ ನಮ್ ಸಮಾಧಿಗೆ ಹಾಲು ಹೊಯ್ಯಕ್ಕೆ ನೀನೇ ನಮ್ ಪಾಳ್ಯಕ್ ಬಂದ್ಬಿಡು. ಲಕ್ಷ್ಮಿ, ನಾಗ ನೀನಾಗ ನೀನೇ ನನ್ನ ಕುತ್ತಿಗೆ ತಾಳಿ ಕಟ್ಟಿಯ ಇಲ್ಲ ನಿಮ್ ಪಾಳ್ಯದ ಒಂದು ಒಣಗಿದ ಮರದ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಾನೇ ಬರ್ಲ. ಆಲಿಂಗನದಲ್ಲಿ ಬಂದಿಯಾಗು ಬಾ. ಸೈರೇಂದ್ರಿ, ಇವಳು ಸೈರೇಂದ್ರಿ ಅಲ್ಲವೋ? ನೀವು ಅಡಿಗೆ ಮನೆಯನ್ನು ಬಿಟ್ಟು ನನ್ನ ಅಂತಃಪುರಕ್ಕೆ ಹೇಗೆ ಬಂದೆ? ನಿನ್ನ ಅಂತ್ಯವನ್ನು ನೋಡಲು. ಎಲ್ಲವೋ ನಿಜ ಕೀಚಕ, ನಿನ್ನ ಕಾಮತೃಷೆಗೆ ಬಲಿಯಾದ ಹೆಣ್ಣುಗಳು ನೂರಾರು. ಹದಿಹರೆಯದ ಹೆಣ್ಣುಗಳ ಕಣ್ಣೀರಿನ ಶಾಪ ನಿನಗೆ ತಟ್ಟದೇ ಬಿಡುವುದಿಲ್ಲ. ಅನೇಕ ಅವಲಯನ ಮಾನಭಂಗ ಮಾಡಿ ಮಣ್ಣು ಮಾಡಿದ ನೀಚ ಕೀಚಕ ನಿನ್ನನ್ನು ಇಂದು ಬಿಡುವುದಿಲ್ಲ. ವೀರನ ಸುತ್ತ ನಾನು ಓರ್ವನು ಜನಿಸಿ ದಾರುಣಿಗೆ ಅವತರಿಸಿ ಘೋರ ಪರಾಕ್ರಮಿ ಈಶನು ನಾನು ಶೌರ್ಯತೆ ಮೆರೆಯುವೆನು. ಗೊತ್ತಾ, ಶೌರ್ಯತೆ ಮೆರೆಯುವೆನು. ಮಾಡೋ ನೀನೊಬ್ಬ ಸೂರ್ನೆಲ್ಲ ಚಂದ್ರೇಗೌಡ, ನಿನ್ನಿವತ್ತ ಅಂಜೀವ್ ಸಹಿತ ಬಿಡಾಕಿಲ್ಲ. ಬಿಡಕ್ಕಿಮಟ್ಟ ಅಯ್ಯೋ ಚಂದ್ರೇಗೌಡ, ಹೇಳಾಯ್ತಿಂಗೆ ಯಾಕಿಂಗ್ ಮಾಡ್ತೀಯಾ, ಯಾಕಿಂಗ್ ಮೈ ಮಾಡ್ತಿದೀಯಾ, ಹೇಳಾಯ್ತು ನಿಂಗೆ? ಏನ್ ಹೇಳಿ ಮಿಸ್ಟರ್, ಈ ಕೇಚಗಾಡ್ ಚಂದ್ರೇಗೌಡ ಕಂಡ್ಬಿಟ್ಟ ಅವನ್ ಸಾಯ್ಸಕ್ಕೆ ಅಂತ ಓಡ್ ಬಂದೆ ಮಿಸ್ಟರ್. ಏನ್ ಮಾಡ್ಲಿ, ಶಕ್ತಿ ಇದ್ವಲ್ಲ ಆ ನಾಗನ್ ರೋಸಾ ಉಕ್ಲಿ ರೋಸಾ ಉಕ್ಲಿ ಅಂತ ನಾನು ಉಪ್ಪಿಸ್ತಾ ಇವನಿ, ಅವನು ಆ ಗೌಡ್ಕಿ ಅವನ ಮಾತಿಗೆ ಕಟ್ಬಿದ್ದು ಎತ್ತಿದ ಕೈನ ಹಂಗೇ ಇಳಿಸ್ಬಿಡ್ತಾನೆ. ಯಾವ್ರೆ ಯಾವ್ರೆ ಆ ಗೌಡನ್ ಸಾಯಿಸೋರು ಯಾರು ಇಲ್ವಾ? ಪರ್ಪಂಚಾಗೆ ಯಾರು ಇಲ್ವಾ? ಹಾ
ಇದೇ ನಮ್ಮ ಪಾಳ್ಯ. ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದು. ಅಲ್ಲಿ ನೋಡ್ರಲ್ಲ, ನಾಗಣ್ಣ ಮದುವೆ ಮಾಡ್ಕೊಂಡು ಹೆಂಡ್ರನ್ನ ಕರ್ಕೊಂಡ್ ಬತ್ತವನೆ. ಲೇ, ಈರಮ್ಮನ್ಗೂ ಬಸಮ್ಮನ್ಗೂ ಆರತಿ ಬೆಳಗ್ಗೆ ಕೇಳ್ರಲ್ಲ, ಓಡ್ರಲ್ಲ. ಲಕ್ಷ್ಮಿ, ಇವ್ರೇ ನನ್ನ ಅವ್ವ. ಹೊಟ್ಟೆಲ್ ಉಡ್ತೇ ಇದ್ರು ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನನ್ನ ತಾಯಿ. ನಾಗ, ಬಹಳ ಒಳ್ಳೆ ಕೆಲಸ ಮಾಡಿದೆ. ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ದೇವ್ರು ನಿಮ್ಮಿಬ್ಬರನ್ನ ಚೆನ್ನಾಗಿಟ್ಟಿರ್ಲಪ್ಪ. ಬರ್ತೀವಿ. ಕಷ್ಟಪಡ್ತಾ ಇದ್ದ, ಈಗ ಮದ್ವೆ ಮಾಡಿಕೊಂಡು ಒಬ್ಬ ಮನುಷ್ಯನಾಗಿದ್ದಾನೆ. ಅವನಿಗೂ ಅವನ ಹೆಂಡತಿಗೂ ಯಾವ ಕೆಡಕು ಬರ್ದ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ಏನಾಗಣ, ಎಡವಟ್ಟಾಗಿದ್ದ ನೆಟ್ಟಗಾಗಿ ಬಂದ್ಬಿಟ್ಟೆ, ಒಳ್ಳೆ ಕೆಲಸ ಮಾಡಿದೆ. ಸುಮ್ಕಿಲ್ಲ, ಆಮೇಲೆ ಕೇಳ್ತೀನಿ. ಲಕ್ಷ್ಮಿ, ಬಲಗಾಲ ಇಟ್ಕೊಂಡು ಒಳಗೆ ಬಾಮ್ಮ. ಲಕ್ಷ್ಮಿ, ನೀನು ತಿಳಿದಿರೋ ಹುಡುಗಿ, ಹೆಚ್ಚಿಗೇನು ಹೇಳಬೇಕಾದಿಲ್ಲ. ನೀನು ನಾಗನ ಮನೆ ಮಾತ್ರ ಬೆಳಗಕ್ಕೆ ಬಂದಿಲ್ಲ, ಈ ಪಾಳ್ಯನೇ ಬೆಳಗಕ್ಕೆ ಬಂದಿದ್ದೀಯಾ ಅಂತ ತಿಳ್ಕೊಂಡಿದ್ದೀನಿ ತಾಯಿ. ನೋಡಮ್ಮ ಲಕ್ಷ್ಮಿ, ನಮ್ಮ ನಾಗಂಗೆ ಹೆಂಗರು, ನೀನಿವನ್ನ ಸರಸದಲ್ಲಿ ಪತ್ನಿಯಾಗಿ, ಸಲಹೆಯಲ್ಲಿ ಮಂತ್ರಿಯಾಗಿ, ಸಹನೆಯಲ್ಲಿ ತಾಯಿಯಾಗಿ ಅವನ ಅಂಗೈಲಿ ಇಟ್ಕೊಂಡು ಕಾಪಾಡ್ಬೇಕಮ್ಮ. ಆಗ್ಲಿ ಮಿಸ್ಟ್ರಿ, ಒಳ್ಳೆಯವ್ರ ಹೃದಯದಲ್ಲಿ ಮನೆ ಮಾಡಿ ಅವರ ಪ್ರೀತಿ ವಾತ್ಸಲ್ಯ ಅಂತ ಪಡೆದಿರೋ ಇವ್ರನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನಿಮ್ಮಂತ ಹಿರಿಯರ ಆಶೀರ್ವಾದ ನಮಗೆ ಬೇಕು. ಹಾಲು ತಂದಿದ್ದೀನಿ, ಕುಡೀರಿ. ಅದೇನು ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀರಾ? ನಿಮ್ಮ ಬಗ್ಗೆನೇ ಲಕ್ಷ್ಮಿ. ನನ್ನ ಬಗ್ಗೆನಾ? ಅದೇನಪ್ಪ ಲಕ್ಷ್ಮಿ, ಸ್ವಲ್ಪ ಕೂಡ ಆಲೋಚನೆ ಮಾಡದೆ ನಾನೇನಾದರೂ ದುಡುಕುತ್ತ ಇಲ್ಲ? ಈ ನನ್ನ ನಿರ್ಧಾರನೇ ಸರಿನಾ? ಮದುವೆ ಏನೋ ಮಾಡ್ಕೊಂಬಿಟ್ಟೆ, ಆದ್ರೆ ಈಗ ನನ್ ಮೇಲೆ ಜವಾಬ್ದಾರಿ ಜಾಸ್ತಿ ಆಗೈತೆ ಲಕ್ಷ್ಮಿ. ನೀ ನನಗೋಸ್ಕರ ನಿನ್ನ ಅವ್ವ ನಿನ್ನ ಊರು ಎಲ್ಲ ಬಿಟ್ಟು ಎಂಥ ದೊಡ್ಡ ತ್ಯಾಗ ಮಾಡಿದ್ಯಾ? ನಿನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಲಕ್ಷ್ಮಿ, ಚೆನ್ನಾಗಿ ನೋಡ್ಕೋಬೇಕು. ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ನಂಗೆ ಗೊತ್ತು, ಅದಕ್ಕೆ ನಾನೇ ಆಸೆ ಪಟ್ಟು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದೆ. ನೋಡಿ, ಬೆಚ್ಚನೆ ಮನೆ ಇದ್ದು ಇಚ್ಛೆ ಇರುವ ಪತಿ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂದ ಸರ್ವಜ್ಞ. ಹೆಣ್ಣಿಗೆ ಇದಕ್ಕಿಂತ ಇನ್ನೇನ್ ಬೇಕ್ರಿ? ಹಂಗಲ್ಲ ಲಕ್ಷ್ಮಿ, ಆ ಗೌಡ ಬದುಕಿರೋ ಗಂಟ ನಾವಿಬ್ರು ಕತ್ತಿ ಅಲ್ಗಿನ ಮ್ಯಾಗೆ ನಡಿಬೇಕು. ನಾನು ಆ ಗೌಡ ತಗೊಂಡು ಕೊಟ್ಟ ಮಾತಿನಿಂದ ನಾಳೆ ನಿನ್ಗೆ ನಾನ ಇಲ್ಲ ಇಲ್ಲ ಲಕ್ಷ್ಮಿ, ನಿನ್ನ ಬಿಟ್ಟ ಇರಕ್ಕಿಲ್ಲ, ನನ್ನಿಂದ ಇರಕ್ ಆಗಕ್ಕಿಲ್ಲ. ನೋಡಿ, ನನ್ಗೇನು ಆಗಲ್ಲ. ಹಾವನಂತ ನಿಮ್ ಕಣ್ಣು ನನ್ ಸುತ್ತ ರಕ್ಷೆ ಆಗಿದೆ. ಧೈರ್ಯ ಅನ್ನೋ ಹುತ್ತದಲ್ಲಿ ನಾವಿದ್ದೀವಿ. ಹಾಗೂ ಒಂದ್ ವೇಳೆ ನಮ್ಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾವಿಬ್ರು ಒಟ್ಟಿಗೆ ಹೋಗೋಣ. ಜನ್ಮ ಜನ್ಮದಲ್ಲೂ ನಾನು ನಿಮ್ ಜೊತೆಲೇ ಇರ್ಬೇಕು, ನಿಮ್ ಜೊತೆನೆ ಬಾಳ್ಬೇಕು ಲಕ್ಷ್ಮಿ. ಲಕ್ಷ್ಮಿ, ಆದ್ರೂ ನೀವು ಹುಷಾರಾಗಿರು ಲಕ್ಷ್ಮಿ,
ನೀನೇ ನನ್ನ ಧೈರ್ಯ, ನೀನೇ ನನ್ನ ಉಸಿರು. ಬಾರ್ದು ಅಲ್ಲ, ನಾನು 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 ಅಲ್ಲ ಗೌಡ್ರೆ, ಒಳ್ಳೆ ಕೆರಡ್ಗಂಬ ನಿಂತಂಗ್ ಎದುರಿಗೆ ನಿಂತಿದ್ದೀರಾ. ನಿಮ್ ಮುಖದಾಗೂ ಮೀಸಗಳು ಒಳ್ಳೆ ಪೊದೆ ಬೆಳೆದಂಗ್ ಬೆಳೆದೈತೆ. ಅದನ್ನೆಲ್ಲ ಲೆಕ್ಕಕ್ಕಿಡದೆ ನಿಮಗ್ ಗೌರವನೂ ಕೊಡದೆ ಪಿಚಕಾರಿ ಹೊಡೆದಂಗೆ ಥೂ ಅಲ್ಲ 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 ಊದ್ಬಿಟ್ಟು ಓದ್ಲಲ್ಲ. ಎಷ್ಟು ತಿಮ್ಮ ಅವಳಿಗೆ ಏನಾದ್ರು ನಿಮ್ದು ಒಳ್ಳೆ ಪಂಡದೆ ಅಲ್ಲ ಗಂಡದೆ ಗಂಡದೆ ಗೌಡ್ರೆ, ನೀವಾಗೋದಕ್ಕೆ ತಡ್ಕೊಂಡಿದ್ದೀರಾ. ನಾನೇ ಆಗಿದ್ರೆ ಯಾವ್ದಾದ್ರು ಹಾಳು ಬಾವಿಲ್ ಮುಗಿಸ್ಕೊತಾ ಇದ್ದೆ. ಗೌಡ್ರೆ ಏನಾದ್ರೂ ಹೇಳಿ, ಇಂಥ ಚಂದುಳ್ಳಿ ಚೆಲುವೇರ್ ಕೈಯಾಗಿ ಉಗಿಸ್ಕೊಳೋದ್ರಾಗು ಒಂಥರ ಮಜಾ ಇರ್ತೈತೆ. ನೀ ಅಲ್ಲ ಹೇಳ್ದೆ 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 ನೀ ಏನು ಅವಳನ್ನ ನೋಡ್ತಾ ಇದ್ದೀರಾ ಅಯ್ಯ? ಅದೇ ಆ ನಾಗಣ್ಣನ ಹೆಣ್ರು, ಮೊನ್ನೆ ತಾನೇ ಲಗ್ನ ಮಾಡ್ಕೊಂಬಂದವನಿ. ಎಷ್ಟು ತಿಮ್ಮರು ನೋಡಿ, ಅದಕ್ಕೆ ತಿಮ್ಮರು ತಿಮ್ಮರು. ಅತ್ಯಾಕಿ ಯೋಚನೆ ಮಾಡ್ತೀರಿ ಗೌಡ್ರೆ? ನೀವ್ ಒಂದ್ಸಲ ಚಪ್ಪಾಳೆ ಬಡದ್ರು ಸಾಕು, ಇಂಥ ಚಂದುಳ್ಳಿ ಚೆಲುವೇರು ದಸರಾ ಬೊಂಬೆಗಳಂಗ್ ಬಂದು ನಿಮ್ಮ ಎದುರು ನಿಂತ್ಕೊಳ್ತಾವೆ. ನೀವೇನಾದ್ರೂ ಹೇಳಿ ಗೌಡ್ರೆ, ಇಂಥ ಕೊಬ್ಬದ ಅಸಾನ ನೀವು ಹೊಸ ಅಗ್ಗದಾಗೆ ಕಟ್ಪಡಿಸ್ಬೇಕು. ನೀನ್ ಎಷ್ಟು ಚೆಂದಾಗಿದೆಯೋ ನಿನ್ ಕೈ ಅಡಿಗೆನು ಅಷ್ಟೇ ಚೆನ್ನಾಗಿದೆ. ಚೆಲುವೆಯೇ ಬೆಂಕದ ಬೆಡಗಿಯೇ ಬಡವನ ಎದೆಯಾಗೆ ನಿಂತೆ ನೀನೇ ನೀನೇ. ಕೆಲವಿನ ಚೆನ್ನಿಗ ಸೊಗಸಿನ ಮದುಮಗ ಎಳಸರ ಬೆರಳಿಗೆ ಉಂಗುರ, ಕೊರಳಿಗೆ ಎಳಸರ ಬೆರಳಿಗೆ ಉಂಗುರ, ಮಣ ಮಣ ಬಂಗಾರ ತರಲಿಲ್ಲ ನಾ ನಿನಗೆ, ಮಣ ಮಣ ಬಂಗಾರ ತರಲಿಲ್ಲ ನಾ ನಿನಗೆ. ಪ್ರೀತಿಯ ಎಳಸರ ಕವಿ ನೋಡಿ ಉಂಗುರ, ಪ್ರೀತಿಯ ಎಳಸರ ಕವಿ ನೋಡಿ ಉಂಗುರ, ನಗುವಿನ ಬಂಗಾರ ಕಂದೇ ನೀ ನಂದಿ, ನಗುವಿನ ಬಂಗಾರ ಕಂದೇ ನೀ ನಂದಿ. ಸಿಹಿ ಸಿಹಿ ನಮ್ಮ ಸಂಸಾರ ಚೆಲುವೆಯೇ ಬಿಂಕದ ಬೆಡಗಿಯೇ.
ಜೊತೆಗೆ ಬಂದಾಳೆ ಮೀನಿನ ಕಣ್ಣಾಳೆ ಜೊತೆಗೆ ಬಂದಾಳೆ ಶಕ್ತಿಯ ತಂದಾಳೆ ಕಷ್ಟಕ್ಕೆ ಆಗೋಳೆ ಶಕ್ತಿಯ ತಂದಾಳೆ ಕಷ್ಟಕ್ಕೆ ಆಗೋಳೆ ಕೈಯನ್ನು ಹಿಡಿದು ನಗುವನು ತಂದು ಕೈಯನ್ನು ಹಿಡಿದು ಬೆರೆಯುತ್ತ ಬಾಳುವ ನಾನು ನೀನು ಚೆಲುವಿನ ಚೆಲ್ಲಿಗ ಸೊಗಸಿನ ಮಧುಮಗ ಬಾಳಿಗೆ ಬೆಳಕನು ತಂದವ ನೀನೇ ಚಂದುಳ್ಳು ಚೆಲುವೆಯೇ ಬೆಂಕದ ಬೆಡಗಿಯೇ ಬಡವನ ಎದೆಯಾಗೆ ನಿಂತ ನೀನೇ ನೀನೇ ಲರ ಲಲ ಲಲ ಲ La 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 ಬುಜರ ನೀವಿಟ್ ಗುರಿ ಒಂದ್ಸಲನೂ ತಪ್ಪಿದ್ದಿಲ್ಲ ಈ ಸಾರಿ ಆ ತೆಂಗು ಎಡವಟ್ಟಾಗಿ ಹೋಗಿದ್ಯಲ್ಲ ಅಲ್ಲ ನಿಮ್ ರೋಷಕ್ಕೆ ಸವಾಲಾಗಿ ನಿಂತ್ಬಿಟ್ಟವಳಲ್ಲ ಲಕ್ಷ್ಮಿ ಆ ಹೆಂಗಾನ ಮಾಡಿ ನೀವು ಅವಳು ನಿಮ್ ಕೈವಾಸ ಮಾಡ್ಕೊಳ್ಳೇಬೇಕು ಯಾಕೆ ಅಂತೀರ ಈ ಹಳ್ಳಿಲಿ ನಿಮ್ಗೆ ಎದುರಿಯಾಗಿ ನಿಂತಿರೋ ನಾನು ಒಬ್ಬನೇ ಆ ನಾಗ ಆ ನೀವು ಈ ಕೆಲಸ ಮಾಡಿದ್ರೆ ಆ ನಾಗ ಹಲ್ಕಿ ಸಾವ ಆಗ್ತಾನೆ ನೋಡಿ ನೋಡಿ ಚೆನ್ನಾಗಿ ಯೋಚನೆ ಮಾಡಿ ಬೇಡ ಅವಳ ತಂಟೆ ಮಾತ್ರ ಹೋಗೋದು ಬೇಡ ಬೇರೆ ಏನಾದ್ರೂ ಇದ್ರೆ ಮಾತಾಡು ಅಯ್ಯೋ ಬಿಸಿ ಬಿಸಿಯಾದ ಈ ವಿಷಯ ಬಿಟ್ರೆ ತಂಗಳು ಏನ್ ಉಳಿದೈತೆ ಅಲ್ಲ ಗೌಡ್ರೆ ನೀವು ನಿಂತ್ರೆ ಕುಂತ್ರೆ ಅವಳ ರೂಪನೇ ಕಣ್ಣಿ ಬೀಳ್ತದಲ್ವಾ ನೀವು ಅವಳು ಸೊಂಟನೇ ನೋಡ್ತಾ ಇದ್ರೆ ಗಾಳಿಗಾಡೋ ಬಳ್ಳಿ ಕಂಡಂಗೆ ಕಾಣ್ತದಲ್ವಾ ದೇವಲೋಕದ ಅಪ್ಸರನೇ ಗೌಡ್ರು ನುಡ್ಕೊಂಡು ಪಾಳ್ಲಿಕ್ ಬಂದಂಗಾಯ್ತಲ್ಲ ಗೌಡ್ರೆ ಗೌಡ್ರೆ ಇಂಥ ಅವಕಾಶ ಬಿಡೋದುಂಟಾ ಅಲ್ಲ ಗೌಡ್ರೆ ನೀವ್ ಹೆಂಗಾನ ಮಾಡಿ ನೀವು ಅವಳು ನಿಮ್ಮ ಒಳ್ಳ ಮಾಡ್ಕೊಂಡ್ಬಿಟ್ರೆ ಗೌಡ್ರ ಚರಿತ್ರೆ ಗೋವಿನ ಕತೆ ಹೋಗಿ ಹುಲಿ ಕತೆ ಆಯ್ತದೆ ಹುಲಿ ಕತೆ ಯಾಕೆ 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 ಗೌಡ್ರೆ ಏನ್ ಆ ನಾಗನ್ ಗೆದ್ರ ಕಂಡ್ರ ದಂಡಿಗೆ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ಆ ಬಂಡೆ ಗೆದ್ರದ ಏಯ್ ಆ ನಾಗನಿಗೆ ನಾನು ಹೆದರ್ಕೊಳ್ತಿಲ್ವೋ ಅವಳ ದುರಹಂಕಾರ ನಡಗಿಸ್ಬೇಕು ಅದೇ ನಂಗೆ ಬೇಕಾಗಿರೋದು ಆದ್ರೂ ಅವಳ ಸಾಹಸ ಬೆಂಕಿದೆ ಅಲ್ಲ ಅವಳ ಬೆಂಕಿ ಆದ್ರೆ ನೀವು ಬಿರುಗಾಳಿ ಆಗಿ ಗೌಡ್ರೆ ಅಲ್ಲ ಎಷ್ಟೋ ಜೀವಗಳನ್ನ ತಣ್ಣಗ್ ಮಾಡಿ ನೀವು ತಪ್ಪು ಮಾಡ್ಕೊಂಡಿದ್ದೀರಿ ಯಾವ ಬಾಲಕ ಗೌಡ್ರೆ ನಂಗೊಂದು ಆಲೋಚನೆ ಏನದು ನಾಳೆ ಹೆಂಗಿದ್ರು ಕಂಬಳ ಅಲ್ವಾ ಆ ನಾಗ ಅಲ್ಲಿ ಬಂದೇ ಬತ್ತಾನಲ್ವಾ ಅವನ್ನ ಅಲ್ಲ ಕಾಯ್ಕೊಳ್ಳೋದು ವಾಟದ ಮನೇಲಿ ಇವಳನ್ನ ಕಾಯ್ಕೊಳ್ಳೋದು ಹೆಂಗೆ ಹರಿಶ್ಚಂದ್ರ ಇಷ್ಟು ದಿನ ನೀನು ನನ್ನ ಜೊತೆಗೆ ಇದ್ದಿದ್ದಕ್ಕೆ ಇವತ್ತು ಸಾರ್ಥಕ ಮಗನೇ ಇಷ್ಟು ದಿವಸ ನಿನ್ ಜೊತೆ ಆಗಿದ್ದಿದ್ದಕ್ಕೆ ಸಾರ್ಥಕ ಆಯ್ತು ಕಣೋ ಸಾರ್ಥಕ ಆಯ್ತು ಕಣೋ ಇನ್ನ ನೀನ ಹಳ್ಳಕ್ಕೆ ಬಿದ್ದು ತೋಳ ಉಳಿದ್ರೋದು ಒಂದೊಂದೇ ಕಲ್ಲು ಒಂದೊಂದೇ ಕಲ್ಲು Shoot, 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 sh
Thank you.
ಲಕ್ಷ್ಮಿ ನೀವ ಲಕ್ಷ್ಮಿ ಬೀಸೋದೊಣ್ಣೆ ಏಟ್ ತಪ್ಪಿಸ್ಕೊಂಡ್ರಿ, 100 ವರ್ಷ ಆಯ್ಸು ಅಂತ ಹೇಳ್ತಾರೆ. ಹಿತ್ಲು ಬಾಕಲು ತಗ್ತಿದ್ದೀನಿ, ಗೌಡ್ರ ಕಣ್ಣಿಗೆ ಬೀಳಕ್ ಮೊದ್ಲು ಹೊರಟೋಗಮ್ಮ. ಪ್ರಾಣಕ್ಕೋಸ್ಕರ ಹೆದರ್ಕೊಂಡು ಓಡಿ ಹೋಗೋ ಹೆಣ್ಣು ನಾನಲ್ಲ, ನಾನ್ ಲಕ್ಷ್ಮಿ, ರುದ್ರನಾಗನ ಹೆಂಡತಿ. ಯಾರು ನನ್ನ ಹೊತ್ಕೊಂಡ್ ಬಂದ್ರು ಅವರೇ ಮರ್ಯಾದೆಯಾಗಿ ಕರ್ಕೊಂಡು ಹೋಗಿ ನನ್ನ ಮನೇಲಿ ಬಿಡ್ಬೇಕು. ಅಲ್ಲಿವರೆಗೂ ನಾನು ಹೋಗಲ್ಲ. ಬೇಡ ಲಕ್ಷ್ಮಿ ಬೇಡ, ದಯವಿಟ್ಟು ಹಠ ಮಾಡ್ಬೇಡ, ಹೊರಟೋಗಮ್ಮ. ಅಯ್ಯೋ, ನಾನ್ ನಿನ್ಗೆ ಯಾವ ರೀತಿ ಹೇಳಿ ಲಕ್ಷ್ಮಿ, ನಾನ್ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ಹೊರಟೋಗಮ್ಮ. ಯಾಕೆ ಯಾಕೆ ಹೋಗ್ಬೇಕು? ನಾನು ಇಲ್ಲಿಂದ ಹೋದ್ರೆ ನಿಮ್ ತಾಳಿ ಗಟ್ಟಿಯಾಗಿರುತ್ತೆ, ಸುಮಂಗಲಿಯಾಗಿ ಸಾಯ್ಬೋದು ಅಂತ ತಾನೆ? ಲಕ್ಷ್ಮಿ, ನಾನ್ ಮಾತ್ರ ಅಲ್ಲಮ್ಮ, ಈ ಮಣ್ಣಲ್ಲಿ ಹುಟ್ಟಿದ ಎಲ್ಲಾ ಹೆಣ್ಮಕ್ಳು ತಾನ್ ಸುಮಂಗಲಿಯಾಗಿ ಸಾಯ್ಬೇಕು ಅಂತ ಹಗಲು ರಾತ್ರಿ ದೇವ್ರನ್ನ ಬೇಡ್ಕೊಳ್ತಾರಮ್ಮ. ನೀನ್ ಇಲ್ಲಿದ್ರೆ ನಿಮ್ ತಾಳಿಗೂ ನಿನಗೂ ಆಪತ್ ಬರುತ್ತೆ, ಅದಕ್ಕೋಸ್ಕರ ಕೇಳ್ಕೊಳ್ತಿದ್ದೀನಿ. ಗೌಡ್ರಿ ಎಂಥವ್ರು ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು. ಗಂಡ ಎಷ್ಟೇ ಕೆಟ್ಟವನಾಗಿದ್ರು ತಾಳಿ ಕಟ್ಟದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ದಾಸಾನು ದಾಸಲಾಗಿರೋದು ಹೆಂಗಸರ ಹಣೆ ಬರಹ ಅಂತಾನೂ ಗೊತ್ತು. ಗಂಡನ್ನ ಎದುರಿಸೋ ಶಕ್ತಿ ಯಾವ ಹೆಂಡತಿಗೂ ಇಲ್ಲಮ್ಮ. ಯಾಕಿಲ್ಲ? ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದನ್ನ ತೋರಿಸ್ಬೇಕು. ಕಟ್ಕೊಂಡು ಗಂಡ ಕಂಡವ್ರ ಜೊತೆ ಚಕ್ಕಂದಾಡೋದನ್ನ ಖಂಡಿಸ್ಬೇಕು. ಹೆದರಿ ಕೂತ್ಕೊಳ್ಳೋ ಕಾಲ ಇದಲ್ಲ. ಗಂಡನ್ ಮಾತು ಮೀರಿ ಬದುಕೋಕಾಗಲ್ಲ, ಹಾಗ್ ಮೀರಿ ನಡೆದವ್ರಿಗೆ ಬೆಲೆನೇ ಇಲ್ಲ. ಲಕ್ಷ್ಮಿ, ನನ್ ಮಾತು ಕೇಳಮ್ಮ. ಬಾಮ ಬಾಮ. ಇಲ್ಲ, ನಾನ್ ಬರಲ್ಲ. ಈ ಸಂದರ್ಭ ಕೊಟ್ಟೋನೆ ನಾನು ಕಾದಿದ್ದೆ. ಗಂಡ ಮಾಡೋ ದೌರ್ಜನ್ಯಕ್ಕೆ ಬುದ್ಧಿ ಕಳಿಸೆ, ನಾನು ಇಲ್ಲಿಂದ ಹೋಗಲ್ಲ. ಲಕ್ಷ್ಮಿ, ಹಠ ಮಾಡ್ಬೇಡ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ. ಲಕ್ಷ್ಮಿ ಬೇಡಮ್ಮ, ನೀನ್ ಯಾಕೆ ನನ್ ಕಾಲಿಗೆ ಬೀಳ್ತೀಯ? ನಿನ್ ಮೇಲೆ ನನಗ್ ಕೋಪ ಇಲ್ಲ. ನನ್ ಗಂಡನ್ ತಾಯಿ ಪ್ರೀತಿ ಏನಂತ ನೀನ್ ತೋರಿಸಿದೀಯ, ಹಾಲು ಅನ್ನ ಹಾಕಿ ಬೆಳೆಸಿದೀಯ. ನಿನ್ ಮೇಲೆ ಆ ಭಕ್ತಿ ಗೌರವ ನನಗ್ ಖಂಡಿತ ಇದೆ. ಆದ್ರೆ ನಾನ್ ಹಠ ಮಾಡ್ತಿರೋದು ಗೌಡ್ರು ಮಾಡೋ ಅನ್ಯಾಯನ ಕೊನೆಗಾಣಿಸ್ಬೇಕು ಅಂತ. ಪಾಳ್ಯದ ಚಂದ್ರೇಗೌಡರು ನಾಗಣ್ಣನಿಗೆ ಈ ವಿಶೇಷ ಬಹುಮಾನ ಕೊಟ್ಟು ಕಳಿಸಿದ್ದಾರೆ.
ಬಂದೆ ಲಕ್ಷ್ಮಿನ ನಿಮ್ ಕಣ್ಣಿಗೆ ಬೀಳ್ದ ಕಾಪಾಡೋಕೆ. ಅಷ್ಟು ಧೈರ್ಯನಾ? ಬೇಡ ಅಂದ್ರೆ, ಇಷ್ಟು ದಿವಸ ನೀವೇನೇ ಮಾಡ್ತಿದ್ರು ನಿಮ್ ತಂಟೆಗೆ ನಾನ್ ಬರ್ಲಿಲ್ಲ. ಈ ತಾಲೀಕ್ ಹೆದರ್ಕೊಂಡು ಕಂಡು ಕಾಂಡಾಗಿದ್ ಬಿಡ್ತಿದ್ದೆ. ನಿಮ್ದು ಅಮ್ಮಯ್ಯ ಅಂತೀನಿ, ಅವಳ ತಂಟೆಗೆ ಮಾತ್ರ ಹೋಗ್ಬೇಡಿ ಅಂದ್ರೆ. ಗಿರಿಜಾ, ಒಳ್ಳೆ ಮಾತ್ರ ದಾರಿ ಬಿಡ್ತೇಳ್ವೋ? ಇಲ್ಲ, ನಾನ್ ಬಿಡಲ್ಲ. ನನ್ ಪ್ರಾಣ ಹೋದ್ರು ಸರ್ ಲಕ್ಷ್ಮಿನ ನೀವು ಮುಟ್ಟೋಕೆ ನಾನ್ ಬಿಡಲ್ಲ. ಬಿಡಲ್ಲ, ದಯವಿಟ್ಟು ಹೋಗ್ಬಿಡಿ ಅಂದ್ರೆ. ನೀನೇನು ಲಕ್ಷ್ಮಿ? ನೀವ್ ತಾನೇ ಗೌಡ್ರು? ಬರೀ ಗೌಡ್ರಲ್ಲ, ಈ ಪಾಳ್ಯದ ಜನರಲ್ಲ ಯಾವ ಹೆಸರನ್ ಕೇಳದ ತಕ್ಷಣ ಗಡಗಡ ಅಂತ ನಡಗಿ ಮೂಲೆ ಕೂತ್ಕೋತಾರೋ ಅದೇ ಚಂದ್ರೇಗೌಡ್ರು. ಗೊತ್ತಾ? ಗೊತ್ತು. ನಿನ್ನ ಎಂಜಲ್ ತಿನ್ನೋ ಕಂತ್ರಿ ನಾಯಿಗಳನ್ನ ಛೂ ಬಿಟ್ಟು ಅಬಲೇರ್ನ ಬಲವಂತದಿಂದ ಹಾಳು ಮಾಡಿ ಅವರ ಸಮಾಧಿ ಮೇಲೆ ಮೀಸೆತಿರುವೋ ಹೇಡಿ ಗೌಡ ಅಂತಾನೂ ಗೊತ್ತು. ನೀನು ಸೌಂದರ್ಯದಲ್ಲಿ ಮಾತ್ರ ರತಿ ಅನ್ಕೊಂಡಿದ್ದೆ, ವಾ ಮಾತ್ನಲ್ಲೂ ಚತುರೆ ಅಂತ ಈಗ ಗೊತ್ತಾಯ್ತು. ಬರೀ ಮಾತ್ನಲ್ಲೇ ಚತುರೆ ಅಲ್ಲ, ಮಾತಿಗೆ ಕಟ್ಟಿಬಿದ್ದು ಮದುವೆನೇ ಬೇಡ ಅಂತಿದ್ದ ನಾಗನ್ಗೆ ಕೆಚ್ಚು ತುಂಬಿ ಅವನ ಕೈ ಹಿಡಿದು ನಿನ್ನ ಸೊಕ್ಕು ಮುರಿಬೇಕು ಅಂತ ಬಂದಿರೋ ಸಿಂಹಿಣಿ. ಸಿಂಹಿಣಿ, ಇವತ್ತು ನಿನ್ನಂಥ ಸೊಕ್ಕಿನ ಹೆಣ್ಣನ್ನ ನನ್ನವಳನ್ನ ಮಾಡ್ಕೊಳ್ಳೋದು ಈ ಚಂದ್ರೇಗೌಡನ ಇತಿಹಾಸದಲ್ಲೇ ಮೊದಲನೇ ಅಧ್ಯಾಯ ಆಗಬೇಕು. ಇವತ್ತು ನಿನಗ್ ಬರೋ ಸಾವು ಅಬಲಯ್ಯರ ಬಾಳಿನ ಪುಟದಲ್ಲಿ ಸುವರ್ಣಾಕ್ಷರದಿಂದ ಬರಿಬೇಕು. ಹೌದಾ? ಅಂತೂ ನನ್ ಪಾಲಿಗೆ ಒಳ್ಳೆ ಬೇಟೆನೆ ಸಿಕ್ಕಿದೆ. ನಿನ್ ಬೇಟೆಗ್ ಬಲಿಯಾಗೋ ಅಮಾಯಕ ಹೆಣ್ಣು ಈ ಲಕ್ಷ್ಮಿ ಅಲ್ಲ. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ ಗಂಡ ನನ್ ಗಂಡನ್ ಮುಂದೆ ನನ್ನ ಮುಟ್ಟ ನೋಡೋಣ. ಅವನ್ ಜೀವಂತವಾಗಿ ಬಂದ್ರೆ ತಾನೇ ನನ್ನ ಮೃತ್ಯು ಬಲೆಯಿಂದ ತಪ್ಪಿಸ್ಕೊಂಡ್ ಬರ್ಲಿ, ಆಗ ನೋಡೋಣ. ಅದು ಸಾಧ್ಯವಿಲ್ಲ, ಸಾಧ್ಯವಾಗೋದೂ ಇಲ್ಲ. ನೀನು ನನ್ನ ಮುಟ್ಟಬೇಕು ಅನ್ನೋದು ಸಾಧ್ಯವಿಲ್ಲ, ಸಾಧ್ಯವಾಗೋದೂ ಇಲ್ಲ. ಇವತ್ತು ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ನೋಡೋಣ, ನೋಡೋಣ. ಸಾಧ್ಯವಿಲ್ಲ,
ಸಂಸ್ಬಿಡವ ನಾನು ಆವೇಸ್ದಾಗೆ ಆತರ ಬಿಟ್ಬಿಟ್ಟೆ ಕಣವ. ನಾಗ, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ನೀನು ಲಕ್ಷ್ಮಿ ಈ ಪಾಳ್ಯನೇ ಬಿಟ್ಬಿಟ್ಟು ಎಲ್ಲಾದ್ರೂ ಹೊರತೋಗ್ರಪ್ಪ, ಹೊರತೋಗ್ರಪ್ಪ. ಗಿರಿಜಾ ಪುಣ್ಯವಂತೆ, ನನ್ನ ಗಂಡನ ಕೈಯಿಂದ ನಾನು ಮುಕ್ತಿ ಸಿಕ್ತು. ನಾಗ, ನಾನು ಸ್ವಾರ್ಥದಿಂದ ಸೋತೆ, ನೀನು ನೀನು ಮನುಷ್ಯತ್ವದಿಂದ ಗೆದ್ಬಿಟ್ಟೆಪ್ಪ. ಲಕ್ಷ್ಮಿ, ನಾಗ, ನೀವು Thank you.
ಪಾಪಿ ಚಂಡಾಲ ಸತ್ಯ ಅಬ್ಬ ಇವತ್ತಿನವರೆಗೆ ನನ್ನ ಎದೆಯಲ್ಲಿ ಹತ್ತಿ ಉರಿತಾ ಇದ್ದು ಜ್ವಾಲೆ ಈಗ ತಣ್ಣಗಾಯ್ತಪ್ಪ ತಣ್ಣಗಾಯ್ತು ನಗಣ್ಣ ರಾವಣನ ಕೊಲ್ಲೋಕೊಬ್ಬ ರಾಮ ಕೀಚಿಗನ್ ಸಿಗ್ಯೋಕೊಬ್ಬ ಭೀಮ ಇದ್ದಂಗೆ ಇಂಥ ಗೌಡರಂತ ರಾಕ್ಷಸನ ಸದಬಡಿಯೋಕೆ ನಿನ್ನಂತ ಒಬ್ಬ ನಾಗಣ್ಣ ಒಂದೊಂದು ಹಳ್ಳಿಲೂ ಒಬ್ಬೊಬ್ಬ ಇದ್ದು ಬಿಟ್ರೆ ಆ ಊರಿನಲ್ಲಿ ಹೆಣ್ಮಕ್ಳು ನಿರಾಯಾಸವಾಗಿ ಉಸಿರಾಡ್ತಾರಪ್ಪ ನ್ಯಾಯ ಧರ್ಮ ಅನ್ನೋದು ತಲೆ ಎತ್ತಿ ನಿಲ್ತದಪ್ಪ ನಗಣ್ಣ ನೋಡು ನಿನ್ನ ಹೆಸರಿನಲ್ಲಿ ಗುಡಿ ಕಟ್ಟಿಸಿ ನಾನಾದ್ರೂ ಪೂಜಾರಿ ಆಗಿರ್ತೀನಿ ಕಣೋ ಪೂಜಾರಿ ಆಗಿರ್ತೀನಿ